ಹಲೋ ಎಲ್ಲರಿಗೂ ಹೊಸ ವರ್ಷ 2019 ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷ ಬಂದಿದೆ. ಜನವರಿ ಸಾಕಷ್ಟು ರೆಸೊಲ್ಯೂಷನ್ಸ್ ಇಂದ ಎಲ್ಲರೂ ಹೊಸ ವರ್ಷ ಶುರು ಮಾಡಿದ್ದೀರಿ. ನಾವು ಕೂಡ ಒಂದಷ್ಟು ರೆಸೊಲ್ಯೂಷನ್ಸ್ ಇಟ್ಕೊಂಡಿದ್ದೀವಿ. ಏನು ಗೊತ್ತಾ, ಇನ್ನೂ ಸಾಕಷ್ಟು ನಮ್ಮ ಕನ್ನಡದ ಹಾಡುಗಳನ್ನು, ಕನ್ನಡದ ಮಾತುಗಳನ್ನು ನಮ್ಮ ರೇಡಿಯೋ ಮೂಲಕ ನಿಮ್ಮೆಲ್ಲರಿಗೂ ತಲುಪಿಸುವಂಥ ಕೆಲಸ, ಜೊತೆಗೆ ನಾವು ನಡೆಸ್ತಾ ಇರುವಂಥ ಕಾರ್ಯಕ್ರಮ ಸಂಡೇ ಸರಿಗಮ, ಇಟ್ಸ್ ಎ ಬಿಗ್ ಹಿಟ್. ತುಂಬ ಜನ ಇಷ್ಟಪಟ್ಟು ಹಾಗೆ ಅಭಿಮಾನಿಸ್ತಾ ಇದ್ರ ಬಗ್ಗೆ ಸಾಕಷ್ಟು ಮೆಸೇಜ್ಗಳನ್ನು ಕಳಿಸ್ತಾ ಇದ್ದೀರಿ, ಅದನ್ನು ಪ್ರೋತ್ಸಾಹ ಮಾಡ್ತಿದ್ದೀರಿ. ಇನ್ನೂ ತುಂಬ ಆರ್ಟಿಸ್ಟ್ಗಳನ್ನು ನಿಮ್ಮ ತನಕ ಕರೆತಂದು ಅವರ ಮನದ ಮಾತುಗಳನ್ನು, ಅವರ ಹಾಡುಗಳನ್ನು ನಿಮಗೆ ಕೇಳಿಸೋದು ನಮಗೆ ಈ ವರ್ಷದ ಒಂದು ದೊಡ್ಡ ರೆಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ನಮ್ಮ ಹೊಸ ವರ್ಷನ ಕಿಕ್ ಸ್ಟಾರ್ಟ್ ಮಾಡೋದಕ್ಕೆ ಒಬ್ಬ ವರ್ಸಟೈಲ್, ಅಷ್ಟೇ ಟ್ಯಾಲೆಂಟೆಡ್ ಸಿಂಗರ್ ಇವತ್ತು ನಮ್ಮ ರೇಡಿಯೋ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ, ಸ್ಪರ್ಶ ಆರ್ ಕೆ. ಹಾಯ್ ಸ್ಪರ್ಶ. ಸ್ಪರ್ಶ ಯೂಶಲಿ ಸಿಕ್ಕಾಪಟ್ಟೆ ಮಾತಾಡ್ತಾರೆ, ಆದ್ರೆ ಇವತ್ತು ನನ್ನ ಪಕ್ಕ ಕೂತ್ಕೊಂಡು ನನ್ನ ಮಾತಿನ ಬರದಲ್ಲಿ ಎಲ್ಲೋ ಸ್ಪರ್ಶನ್ ಮಾತು ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ. ಹಾಡು ಜಾಸ್ತಿ ಹಾಡಿಸ್ತಾ ಇದ್ವಿ ಇವತ್ತು ಸ್ಪರ್ಶನ್ ಕೈಗೆ. ಸ್ಪರ್ಶ, ಏನು ಹೊಸ ವರ್ಷದ ರೆಸೊಲ್ಯೂಷನ್? No resolutions, please. No resolutions. That's my resolution. In fact, that's a better resolution than anything else. ಆದ್ರೆ 2019 ಇಂಥದ್ ಏನಾದ್ರೂ ಮಾಡಿ ಮುಗಿಸ್ಬೇಕು ಅಥವಾ ಏನಾದ್ರೂ ಕನಸುಗಳಿದ್ಯಾ? ಆಫ್ ಕೋರ್ಸ್ ಸಿಂಗಿಂಗ್ ಅಲ್ಲಿ ನಾನು ಒಂದಷ್ಟು ಸೋಲೋ ಸಾಂಗ್ಸ್ ತರಬೇಕು ಅಂತ ಆಸೆ ಇದೆ. ಹಾಗೆ ಬೇರೆ ಏನಾದರೂ ಕಾನ್ಸರ್ಟ್ಸ್, ಹೊಸ ಯೋಜನೆಗಳನ್ನ ಇಟ್ಕೊಂಡು ಮಾಡೋಣ ಅಂತ ಆಸೆ ಇದೆ. ಅಪಾರ್ಟ್ ಫ್ರಮ್ ದಟ್ ಏನೂ ಇಲ್ಲ. ಸೊ ಸ್ಪರ್ಶ ಹೊಸ ಹೊಸ ಸಿಂಗಿಂಗ್ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದ್ದಾರೆ, ಸಿಂಗಲ್ ಆಲ್ಬಮ್ಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಎಸ್. ಇದಕ್ಕೆಲ್ಲ ನಿಮ್ಮ ಪ್ರೀತಿ ನಿರಂತರವಾಗಿ ಹೀಗೆ ಹರಿದು ಬರ್ತಾ ಇರಲಿ. ಸ್ಪರ್ಶ, ಇವರ ಸ್ಪರ್ಶದ ಧ್ವನಿಯ ಹಾಡುಗಳನ್ನು ಈಗ ನಿಮಗೆ ಕೇಳಿಸ್ತಾ ಹೋಗ್ತೀನಿ ನಮ್ಮ FB ಲೈವ್ನಲ್ಲಿ. 2019 ಸ್ಪಿರಿಟ್ಗೆ ಒಂದು ಹಾಡು ಹೇಳೋದಾದರೆ ಯಾವುದನ್ನು ಹೇಳ್ತೀರಿ? ಯೋಚನೆ ಮಾಡ್ತೀರಿ. ಅವನಿದರ್ ಹವಲ್ದಾರ್ ನಮ್ಮ ಜೊತೆ ಇದ್ದಾರೆ, ಹಾಗೆ ನಜ್ಮಾ ನಜೀರ್ ಚಿಕ್ಕ ನೇರಳೆ ಅವರು ನಮ್ಮ ಜೊತೆ ಇದ್ದಾರೆ ಫೇಸ್ಬುಕ್ ಲೈವ್ನಲ್ಲಿ. ಹಾಯ್ ಪ್ರವೀಣ್, ಪ್ರವೀಣ್ ಅವರು ಕೂಡ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಆನ್ ದಿಸ್ FB ಲೈವ್. ನೀವು ಮೆಸೇಜ್ಗಳನ್ನು ಕಳಿಸ್ಬೇಕಾದ್ರೆ ಎಲ್ಲಿಂದ ಮೆಸೇಜ್ ಮಾಡ್ತಿದ್ದೀರಿ ಅಂತ ಖಂಡಿತ ತಿಳಿಸಿ. ಹಾಗೆ ನಿಮ್ಮ ಇಷ್ಟದ ಹಾಡನ್ನು ಹಾಡೋ ಪ್ರಯತ್ನ ಖಂಡಿತ ಸ್ಪರ್ಶ ಮಾಡ್ತಾರೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ. ಸೊ ನಿಮಗೆ ತುಂಬ ಇಷ್ಟವಾದ ಹಾಡು ಸ್ಪರ್ಶ ಅವರ ಧ್ವನಿಯಲ್ಲಿ ಕೇಳಬೇಕು ಅಂದ್ಕೊಂಡಿದ್ರೆ ಆ ಟೈಮ್ ಇವತ್ತು ಈಗ. ನೀವು ಯಾವ ಊರಿಂದ ಮೆಸೇಜ್ ಕಳಿಸ್ತಿದ್ದೀರಿ, ಜೊತೆಗೆ ನಿಮ್ಮ ರಿಕ್ವೆಸ್ಟಿನ ಹಾಡನ್ನು ನಮಗೆ ಮೆಸೇಜ್ ಮಾಡಿ ಈ FB ಲೈವ್ನಲ್ಲಿ. ದೀಪಿಕಾ ಆಚಾರ್ಯ ಅವರು ಕೂಡ, ದೀಪಕ್ ಆಚಾರ್ಯ ಕೂಡ ವಾಚ್ ಮಾಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಹಾಯ್ ಹೇಳ್ತಾ ಇದ್ದೀವಿ ನಮ್ಮ ರೇಡಿಯೋ ಸ್ಟುಡಿಯೋದಿಂದ. ಸೊ ಫಾರ್ ದ ಸ್ಪಿರಿಟ್ ಆಫ್ 2019 ಯಾವ ಹಾಡನ್ನು ಹೇಳ್ತೀರಿ? ಈ ಸಿಂಗರ್ಸ್ ಸಮಸ್ಯೆ ಏನಂದ್ರೆ ಈ ಹಾಡು ಹಾಡಿ ಅಂದ್ರೆ ಹಾಡ್ಬಿಡ್ತೀವಿ, ನೀವೇ ಯೋಚನೆ ಮಾಡಿ ಹಾಡಿ ಅಂದ್ರೆ ಬಹಳ ಕಷ್ಟ ಅದೆ. ನೀನೇ ಹಾಡು ಬೇಕು ನಮ್ಗೆ ಇವಾಗ. ಖಂಡಿತ, ಅದು ಒನ್ ಆಫ್ ಮೈ ವೆರಿ ಪಾಪ್ಯುಲರ್ ಸಾಂಗ್ಸ್. ಹೌದು, ಸಿಗ್ನೇಚರ್ ಸಾಂಗ್ ಇಂದಲೇ ಶುರು ಮಾಡ್ತಾ ಇದೀವಿ FB ಲೈವ್ ಅನ್ನ. ಓಕೆ. ನೀರಜ ಶರಣಿ ನೀರವ ಮೌನದಿ ಸೆಳೆದಿ ನನ್ನನೆ ನೀನೇ ಅರಿತೆ ಬೆರೆತೆ ನೀನೇ ಅರಿರೆ ಹೃದಯ ಬಡಿತ ನೀ ತಾನೇ ಒಲವ ಸುಧೆಯು ನೀನೇ ಇನಿಯದನಿಯು ನೀನೇ ಕನವರಿಸುವೆ ಹಾಡು.
ನನಗೆ ನಿಮ್ ನಂಬರ್ಸ್ ನೆನಪಿರಲ್ಲ ಅಂದ್ರೆ ಹಂಗೆ ನಂಗೆ ಲಿರಿಕ್ಸ್ ಪ್ರಾಬ್ಲಮ್. ಸೊ ಟೈಮ್ ಕೊಡ್ತೀನಿ ಇನ್ ಮುಂದೆ ಲಿರಿಕ್ಸ್ ನೋಡ್ಕೊಂಡು ನೀವು ಪೂರ್ತಿ ಹಾಡು ಹೇಳ್ಬೇಕು, ಯಾಕಂದ್ರೆ ಕಂಡೀಷನ್ ಇದೆ ಸ್ಪರ್ಶಂಗೆ ಇವತ್ತು ಪೂರ್ತಿ ಪೂರ್ತಿ ಹಾಡು ಹೇಳ್ಬೇಕು. ನಾವು ಸ್ವರ್ಗದಲ್ಲಿ ನೀನ್ ತೇಲ್ತಾ ಇರ್ಬೇಕಾದ್ರೆ ರಪ್ಪಂತ ಕರ್ಕೊಂಡು ಸ್ಟುಡಿಯೋ ಕೊಡ್ಸೋಂಗಿಲ್ಲ. ಓಕೆನಾ, ಜನವರಿ ಮೊದಲ ಆರ್ಟಿಸ್ಟ್ ಆಗಿ ನಿಮ್ಮನ್ನು ಕರೆಸಿದೀವಿ, ಪ್ಲೀಸ್ ಡೋಂಟ್ ಸ್ಪಾಯ್ಲ್ ಅವರ್ ಹೆವೆನ್. ಓಕೆ, ದೀಪಕಾಚಾರ್ಯ ಥ್ಯಾಂಕ್ ಯು ಹೇಳ್ತಿದ್ದಾರೆ, ಹಾಗೆ ರಾಮಸ್ವಾಮಿ ಕಮಲಾ ಅವರು, ಕಮಲಾ ಮ್ಯಾಮ್ ಅವರು ವಾಚ್ ಮಾಡ್ತಿದ್ದಾರೆ. ನಮಸ್ತೆ, ಹೇಗಿದ್ದೀರಿ? ನಿಮ್ ಬಗ್ಗೆ ಸಾಕಷ್ಟು ಮಾತು ನಡೀತಿದೆ ಇಲ್ಲಿ. ನೀವು ಬರೆದಂತ ಒಂದು ಭಾವಗೀತೆಯನ್ನ ಕೂಡ ಸ್ಪರ್ಶ ಹಾಡಿದ್ರು ಇವತ್ತಿನ ರೆಕಾರ್ಡಿಂಗ್ ನಲ್ಲಿ. ನಿಮ್ಮನ್ನ ಖುದ್ದಾಗಿ ಬಂದು ಮಾತಾಡಿಸ್ತೀವಿ ಒಂದಿನ. ಅಕ್ಷತ್ ಹೆಗ್ಡೆ ಅವರು ನೀನೇ ಸಾಂಗ್ ಹಾಡಿ ಅಂತ ಹೇಳಿದ್ರು. ಇನ್ಫ್ಯಾಕ್ಟ್ ಅದನ್ನ ಶುರು ಮಾಡಿದ್ವಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಹಾಗೆ ಜಾನ್ಸನ್ ಇಸ್ ವಾಚಿಂಗ್. ಜಿ ಎಸ್ ಕುಮಾರ್ ಅವರು ಹೆಲೋ ಹೇಳ್ತಾ ಇದ್ದಾರೆ. ಶಾಂತಿ ಸುಬ್ರಹ್ಮಣ್ಯಂ, ಹಾಯ್, ಹೇಗಿದ್ದೀರಾ? ನೈಸ್ ಟು ಸಿ ಯು ಆನ್ ಎಫ್ ಬಿ ಲೈವ್. ನಿಮ್ಮ ಇಷ್ಟದ ಯಾವ್ದಾದ್ರು ಹಾಡಿದ್ರೆ ಖಂಡಿತ ನಮ್ಗೆ ಮೆಸೇಜ್ ಕಳಿಸಿ, ಆ ಹಾಡನ್ನ ಹಾಡೋ ಪ್ರಯತ್ನ ಸ್ಪರ್ಶ ವಿತ್ ಲಿರಿಕ್ಸ್ ಖಂಡಿತ ಮಾಡ್ತಾರೆ. ಹಾಗೆ ಮಹೇಶ್ ಜೋಗಿ ವಾಚ್ ಮಾಡ್ತಿದ್ದಾರೆ, ನಾಗಶ್ರೀ ಶಶಿಕುಮಾರ್ ವಾಚ್ ಮಾಡ್ತಿದ್ದಾರೆ, ಹಿಂದೂ ಹುಲಿ ಬಸಯ್ಯ, ಹಿಂದೂ ಹುಲಿ ನೆನ್ರಿ ನೀವು ಇರ್ಲಿ ಸದ್ಯಕ್ಕೆ, ಅವರು ವಾಚ್ ಮಾಡ್ತಿದ್ದಾರೆ. ಪ್ರವೀಣ್ ರಾಯ್ ವಾಚ್ ಮಾಡ್ತಿದ್ದಾರೆ. ಶಾಂತಿ ಸುಬ್ರಹ್ಮಣ್ಯ, ಶಾಂತಾರಾಮ್ ಹೇಳ್ತಾ ಇದ್ದಾರೆ, ಹ್ಯಾಪಿ ನ್ಯೂ ಇಯರ್ ರೂಪಾ ಗುರುರಾಜ್, ವಾಚಿಂಗ್ ಯು. ಎಸ್, ಹ್ಯಾಪಿ ನ್ಯೂ ಇಯರ್ ಟು ಯು ಆಲ್ಸೋ. ಆದಷ್ಟು ಬೇಗ ಬಂದು ಖುದ್ದಾಗಿ ನಿಮ್ಮನ್ನ ಕಂಡು ಹ್ಯಾಪಿ ನ್ಯೂ ಇಯರ್ ಹೇಳ್ತೀನಿ. ಮಾನ್ಸಾ ಶರ್ಮಾ, ಎಸ್ ಜಾನ್ಕಿ ಸಾಂಗ್ ಒಂದನ್ನ ಹೇಳ್ತೀರಾ ಅಂತ ಕೇಳ್ತಾ ಇದ್ದಾರೆ. ಖಂಡಿತ, ಯಾಕಂದ್ರೆ ಚಿತ್ರಮ್ಮ ಧ್ವನಿ ಇದ್ದಂಗಿದೆ ಅಂತ ಎಸ್ ಪಿ ಬಿ ಕೈ ಹೊಗಳಿಸ್ಕೊಂಡಂತ ಹುಡುಗಿ, ಎಸ್ ಜಾನ್ಕಿ ಧ್ವನಿ ಹೇಗ್ ಬರ್ಬೋದು ಅನ್ನೋ ಕುತೂಹಲ ನಮಗೂ ಕೂಡ ಇದೆ. ವೆಂಕಟೇಶ್ ಶೇಷಾದ್ರಿ ಅವರು ಹೆಲೋ ಹೇಳ್ತಿದ್ದಾರೆ. ಎಸ್ ಜಾನ್ಕಿ ಅವರ ಒಂದು ಹಾಡು ಈಗ ನಿಮಗಾಗಿ, ಖಂಡಿತ ಸ್ಪರ್ಶ ಧ್ವನಿಯಲ್ಲಿ. ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ನಮ್ಮಿಬ್ಬರನು ಮತ್ತೆ ಬಂಧಿಸಿ ಹೋ ಕಾಣೇ. ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ನಮ್ಮಿಬ್ಬರನು ಮತ್ತೆ ಬಂಧಿಸಿ ಹೋದು ಕಾಣೇ. ಯಾವ ಜನ್ಮದ ಮೈತ್ರಿ ಜನ್ಮದ ಮೈತ್ರಿ ನಮ್ಮನ್ನ ಬಂಧಿಸಿದ್ಯೋ ಗೊತ್ತಿಲ್ಲ, ಆದ್ರೆ ಇವ್ರ ಜೊತೆ ಕುತ್ಕೊಂಡು ಮಾತಾಡೋ ಅನುಭವ ಮಾತ್ರ ಇಟ್ಸ್ ಬೀನ್ ಡಿವೈನ್, ಅನನ್ಯವಾಗಿದೆ. ಸ್ಪರ್ಶ ಜೊತೆ ಮಾತಾಡ್ತಿರುವಂತ ಅನುಭವ. ಸ್ಪರ್ಶ, ನಿಮ್ಮ ಇಂಟರ್ನ್ಯಾಷನಲ್ ಕಾನ್ಸರ್ಟ್ಸ್ ಅಥವಾ ನಿಮ್ಮ ಕಾನ್ಸರ್ಟ್ಸ್ ಬಗ್ಗೆ ನಿಮಗೆ ಹೇಳಿ. ನೀವು ಯೂಶ್ವಲಿ ಪ್ರೋಗ್ರಾಮ್ಗಳನ್ನ ಕೊಟ್ಟಾಗ ಯಾವ ರೀತಿಯ ಹಾಡುಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಜನ, ಯಾವ ರೀತಿಯ ಹಾಡುಗಳನ್ನ ರಿಕ್ವೆಸ್ಟ್ ಮಾಡ್ತಾರೆ? ನನಗೆ ಪರ್ಸ್ನಲಿ ಸ್ವಲ್ಪ ನನ್ನ ಅಮ್ಮನ ಏಜ್ ಗ್ರೂಪ್ ಕ್ರೌಡ್ ತುಂಬ ಇಷ್ಟ ಆಗ್ತಾರೆ, ಯಾಕಂದ್ರೆ ದೇ ವೆರಿ ಸೆನ್ಸಿಬಲ್ ಆಡಿಯನ್ಸ್. ಓಕೆ, ಒಂದಷ್ಟು ಮೆಲೋಡಿ ಹಾಡುಗಳನ್ನ ಎಂಜಾಯ್ ಮಾಡ್ತಾರೆ ಅವರು, ಮತ್ತು ಓಲ್ಡ್ ಸಿನಿಮಾ ಗೀತೆಗಳನ್ನ ಎಂಜಾಯ್ ಮಾಡ್ತಾರೆ. ಅಂದರೆ ನಮ್ಮ ಜನ್ರೇಷನ್ ಅವರು ಇನ್ಸೆನ್ಸಿಬಲ್ ಅಂತ ಅಲ್ಲ, ಬಟ್ ಏನಂದರೆ ನಮ್ಮಲ್ಲಿ ಒಂದು ಮ್ಯೂಸಿಕ್ ಟೇಸ್ಟ್ ಎಲ್ಲೋ ಒಂಚೂರು ಮೀಡಿಯೋಕ್ರಿಟಿಗೆ ವಾಲ್ತಿದೇನೋ ಅಂತ ನನಗೆ ಪರ್ಸ್ನಲಿ ಬೇಜಾರಿದೆ. ಯಾಕಂದರೆ ಬರೀ ಒಂದಷ್ಟು ಬೀಟ್ಸ್ ಇದ್ರೆ ಸಾಕು, ಅವ್ರಿಗೆ ಒಂದಷ್ಟು ಪೆಪ್ಪಿ ನಂಬರ್ಸ್ ಇದ್ರೆ ಸಾಕು ಅನ್ನೋದು ಮಾತ್ರ ಅವ್ರ ಎಕ್ಸ್ಪೆಕ್ಟೇಷನ್ ಇರುತ್ತೆ.
ಅಫ್ಕೋರ್ಸ್ ಅದು ಇಟ್ಸ್ ಅ ಪಾರ್ಟ್ ಆಫ್ ಮ್ಯೂಸಿಕ್. ಬಟ್ ನಮಗೆ ಹಾಡೋದಕ್ಕೆ ಖುಷಿ ಕೊಡುವಂಥ ಸಾಂಗ್ಸ್ ಯಾವಾಗಲೂ ಮೆಲೋಡೀಸೇನೆ, ಎಸ್ಪೆಷಲಿ ರೆಟ್ರೋ ಸಾಂಗ್ಸ್. ಸೊ ಹಾಗಾಗಿ ನನಗೆ ಆ ಏಜ್ ಗ್ರೂಪ್ ಆಡಿಯನ್ಸ್ ಇದ್ರೆ ಇನ್ನೂ ತುಂಬ ಖುಷಿಯಾಗುತ್ತೆ. ನನ್ನ ಕಾನ್ಸರ್ಟ್ಸಲ್ಲಿ ನಾನು ಎರಡೂ ಥರದ್ದು ಹಾಡಗಳನ್ನ ಹಾಡೋದಕ್ಕೆ ಪೆಪಿ ನಂಬರ್ಸ್ ಕೂಡ ಹಾಡ್ತೀನಿ, ಮೆಲೋಡೀಸ್ ಕೂಡ ಹಾಡ್ತೀನಿ. ಸೊ ಇಫ್ ಇಟ್ಸ್ ಅ ಮಿಕ್ಸ್ಡ್ ಕ್ರೌಡ್ ದೆನ್ ನಥಿಂಗ್ ಲೈಕ್ ಇಟ್. ಎಲ್ಲೆಲ್ಲಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀರಿ, ನೆನಪಿನಲ್ಲಿ ಉಳಿಯುವಂಥ ವೇದಿಕೆಗಳು ಯಾವ್ಯಾವು? ಗಣೇಶೋತ್ಸವದಲ್ಲಿ ಪರ್ಫಾರ್ಮ್ ಮಾಡಿದ್ದೀನಿ, ಮತ್ತು ಎಸ್ ಪಿ ಸರ್ ಜೊತೆ ಒಂದು ಫಂಡ್ ರೇಸಿಂಗ್ ಕಾನ್ಸರ್ಟಲ್ಲಿ ಪರ್ಫಾರ್ಮ್ ಮಾಡಿದ್ದೆ, ಮತ್ತು ಸಿಂಗಾಪುರ್ ಕನ್ನಡ ಸಂಘದಲ್ಲಿ, ಹಾಂಗ್ಕಾಂಗ್ ಕನ್ನಡ ಸಂಘದಲ್ಲಿ ಪರ್ಫಾರ್ಮ್ ಮಾಡಿದ್ವಿ ನಮ್ಮ ಟೀಮ್, ನಾನು ವಿಕಾಸ್ ಇಬ್ರು. ಅದು ಬಿಟ್ಟರೆ ಇಂಡಿಯಾದಲ್ಲಿ ಡೆಲ್ಲಿ ಕನ್ನಡ ಸಂಘದಲ್ಲಿ ಪರ್ಫಾರ್ಮ್ ಮಾಡಿದ್ವಿ, ಅದು ತುಂಬ ಚೆನ್ನಾಗಾಗಿತ್ತು ಕಾರ್ಯಕ್ರಮ. ಮತ್ತಷ್ಟು ಮಾಮೂಲಿ ವೇದಿಕೆಗಳಲ್ಲಿ ನಾವು ಪರ್ಫಾರ್ಮ್ ಮಾಡ್ತಾನೆ. ನೀವು ವಿಕಾಸ್ ಪರ್ಫಾರ್ಮ್ ಮಾಡ್ತೀರಾ ಸರಿ ಮಾತಾಡ್ತೀರಾ ಅನ್ನೋದು ಡೌಟ್ ನಮಗೆ. ವಿಕಾಸ್ ಫ್ರೆಂಡ್ಸ್ ಯಾರಾದ್ರೂ ಇಲ್ಲಿದ್ರೆ ಪ್ಲೀಸ್ ವೋಟ್ ಫಾರ್ ಮೀ. ಎಷ್ಟು ವರ್ಷ ಆಗಿದೆ ಮದುವೆ ಆಗಿ? 2.5. ಎಷ್ಟು ಲೈನ್ ಮಾತಾಡಿದೀರಾ? ಆಕ್ಚುಲಿ ಅವ್ನು ಮಾತಾಡ್ ತುಂಬ ಹತ್ತಿರದವ್ರ ಜೊತೆ ಮಾತಾಡ್ತಾನೆ ಚೆನ್ನಾಗೇನೆ, ಸ್ವಲ್ಪ ಅವನು ಅಕ್ವೈಂಟ್ ಆಗೋ ತನಕನೂ ಅವನಿಗೊಂಚೂರು ಪ್ರಾಬ್ಲಮ್ ಇದೆ, ಜಾಸ್ತಿ ಮಾತಾಡೋದಿಲ್ಲ. ಸದ್ಯಕ್ಕೆ ವಿಲ್ ಬೈ ದಿಸ್ ಆರ್ಗ್ಯುಮೆಂಟ್. Yeah, I think you have to because I have nothing else to say. Anyway, it's, I'm the talkative one, so the yeah. Wonderful couple we have seen. Ibru kuda talented singers, ibru kuda adbhutavada haadugararu. Ibrunna studio dal karkobandu maatadsuvanta avakasha nanige sikkide, hagagi ibru baggenu tumbha kadakandidvagi helbodu. Vikas avaru haaduvanta yav haadu nimage tumbha ishta? ನನ್ನ ಪರ್ಸನಲ್ ಫೇವ್ರೇಟ್ ಅವನ್ ಹಾಡೋದು ಯಾವ ಕವಿಯು ಬರೆಯಲಾರ. ಐ ಥಿಂಕ್ ಈ ಶೋ ಅಲ್ಲಿ ಹಾಡಿದ್ದಾರು, ಅಂಡ್ ಒಂದು ಹಾಡನ್ನ ಸ್ಪರ್ಶಂಗೂ ಡೆಡಿಕೇಟ್ ಮಾಡಿದ್ರು ಅವರು. ಓಕೆ, ಸೊ ಅವನ ಅಣ್ಣವ್ರ ಹಾಡುಗಳನ್ನ ಹಾಡೋದು ನನಗೆ ತುಂಬ ಇಷ್ಟ ಪರ್ಸನಲಿ. ಮತ್ತು ಹಂಸಲೇಖ ರವಿಚಂದನ್ ಅವರ ಕಾಂಬಿನೇಷನ್ ಹಾಡುಗಳು ತುಂಬ ಇಷ್ಟ. ಸಿಕ್ಕಿದೆಯಲ್ಲಿ ವಿಕಾಸ್ ಹೀಗೆ ಕಾನ್ಸರ್ಟ್ಸ್ ಅಲ್ಲಿ ಹಾಡೇಳ ಶುರು ಮಾಡಿರ್ತಾರೆ ಎಲ್ಲೋ ಇಬ್ರಲ್ಲಿ ಒಬ್ರು, ಆಮೇಲೆ ತಗ್ಲಾಕೊಂಡಿರ್ತಾರೆ, ಆಮೇಲೆ ನಿಮ್ ಕತೆ ಸ್ವಲ್ಪ ಹಿಂದ್ಗಡೆ ಕೇಳ್ಕೊಂಡು ಬಂದು ಸೆನ್ಸರ್ ಆದ್ಮೇಲೆ ನಿಮಗೆ ಹೇಳ್ತೀನಿ. ಎನಿವೇ, ಇವತ್ತು ಮಾಸ್ಟರ್ ಆನಂದ್ ಅವರ ಹುಟ್ಟಿದಬ್ಬ ಕೂಡ, ನಮ್ಮ ರೇಡಿಯೋದಲ್ಲಿ ಅವರು ಸೆಲೆಬ್ರಿಟಿ ಆರ್ಜೆ ಕೂಡ ಹಾಕಿದ್ದಾರೆ. ಸೊ ಅವರಿಗೆ ನಮ್ಮ ರೇಡಿಯೋ ಬಳಗದ ಪರವಾಗಿ, ಹಾಗೆ ನಮ್ಮೆಲ್ಲರ ಪರವಾಗಿ ವಿಶಿಂಗ್ ಯು ಅ ವೆರಿ ಹ್ಯಾಪಿ ಬರ್ಡೇ ಆನಂದ್. ಹ್ಯಾಪಿ ಬರ್ಡೇ, ಅಂಡ್ ಈ ವರ್ಷ ತುಂಬಾ ಚೆನ್ನಾಗಿರ್ಲಿ. ಡ್ರಾಮಾ ಇದರಲ್ಲಿ ಅವರು ಒಂದು ಹೋಸ್ಟ್ ಆಗಿ, ಡ್ರಾಮಾ ಜೂನಿಯರ್ಸ್ ಅಲ್ಲಿ ಹೋಸ್ಟ್ ಆಗಿದ್ದಾರೆ. ನಿಮ್ಮನ್ನ ಇನ್ನೂ ಸಾಕಷ್ಟು ನಾವು ಕಿರು ಹಾಗೆ ಹಿರಿತೆರೆ ನಲ್ಲಿ ನೋಡೋ ಹಾಗಾಗ್ಲಿ ಅನ್ನೋದು ನಮ್ಮ ಆಸೆ. ನಂದಿನಿ ಜಿತೇಂದ್ರ ಬ್ಯೂಟಿಫುಲ್ ಸಾಂಗ್ ಅಂತ ಹೇಳ್ತಾ ಇದ್ದಾರೆ. ಮಲ್ಲೇಶ್ ಅವರು ಓಂಕಾರತಿ ಹಾಡನ್ನು ಹಾಡೋದಕ್ಕೆ ಸಾಧ್ಯನಾ ಅಂತ ಕೇಳ್ತಾ ಇದ್ದಾರೆ. ನಂದನ್ ಚಳ್ಳೇಕರೆ ಹೇಳ್ತಿದ್ದಾರೆ, ಸ್ಪರ್ಶ ಮ್ಯಾಮ್ ನಮಸ್ತೆ. ನಮಸ್ತೆ. ಹಾಗೆ ವೆಂಕಟೇಶ್ ಶೇಷಾದ್ರಿ, ಮೈ ಫೇವ್ರೆಟ್ ಸಾಂಗ್, ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ. ಮಲ್ಟಿ ಟ್ಯಾಲೆಂಟೆಡ್ ಸ್ಪರ್ಶ, ಇನ್ಫ್ಯಾಕ್ಟ್ ನಾನು ಒಂದ್ ಗಂಟೆಯಿಂದ ಇದನ್ನೇ ಗಂಟೆ ಅನ್ಕೋತಾ ಇರೋದು. ಮಲ್ಟಿ ಟ್ಯಾಲೆಂಟೆಡ್, ಥ್ಯಾಂಕ್ ಯು ನಟ ಅವರೇ ಫಾರ್ ಸಚ್ ಅ ಲವ್ಲಿ ಕಾಂಪ್ಲಿಮೆಂಟ್ ಫಾರ್ ಸ್ಪರ್ಶ. ಇನ್ಫ್ಯಾಕ್ಟ್ ದಟ್ಸ್ ಅನ್ ಓಪನ್ ಸೀಕ್ರೆಟ್ ಅಲ್ವಾ? ಸ್ಮಿತಾ ಅಯ್ಯಂಗಾರ್ ಅವ್ರು ಹೇಳ್ತಾ ಇದ್ದಾರೆ, ನಮಸ್ಕಾರ ಫ್ರಮ್ ಫಿನ್ಲ್ಯಾಂಡ್, ಹ್ಯಾಪಿ ನ್ಯೂ ಇಯರ್. ಚಂದ್ರಮುಖಿ ಪ್ರಾಣಸಖಿ ಮೂವಿಯಿಂದ ಮನಸೆ ಮನಸ್ಸೆ ಹಾಡೋಕೆ ಆಗುತ್ತಾ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ನೀವು ಬೇಕಾದ್ರೆ ಟೈಮ್ ತಗೊಂಡು ಲಿರಿಕ್ಸ್ ಓಪನ್ ಮಾಡ್ಕೋಬಹುದು. ಓಂಕಾರದಿ ಒಂದು ಹಾಡು, ಮತ್ತೆ ಮನಸೆ ಮನಸ್ಸೆ ಇನ್ನೊಂದು ಹಾಡು, ಎರಡು ಕೂಡ ಲೈನ್ ಅಪ್ ಮಾಡ್ಕೊಂಡಿದೀವಿ. ಶಾಂತಿ ಶಾಂತಾರಾಮ್ ಹೇಳ್ತಾ ಇದ್ದಾರೆ, ವಾವ್ ಸೋ ಸ್ವೀಟ್ ವಾಯ್ಸ್, ಬ್ಲೆಸ್ ಹರ್ ಅಂತ ಹೇಳ್ತಿದ್ದಾರೆ. ಇಟ್ಸ್ ವಂಡರ್ಫುಲ್ ಟು ಗೆಟ್ ಬ್ಲೆಸ್ಸಿಂಗ್ಸ್ ಲೈಕ್ ದಿಸ್. ಮಾನಸ ಶರ್ಮಾ, ಥ್ಯಾಂಕ್ಸ್ ಲಾಟ್ ಸ್ಪರ್ಶ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಒಂದು ಜಾನಪದ ಗೀತೆಯನ್ನ ಹಾಡೋದಕ್ಕೆ ಸಾಧ್ಯನಾ ಅಂತ ಮಲ್ಲೇಶ್ ಅವರು ಕೇಳ್ತಾ ಇದ್ದಾರೆ. ಸದ್ಯಕ್ಕೆ ಇಷ್ಟು ಮೆಸೇಜಸ್ ತಗೊಂಡಿದ್ದೀನಿ, ಈಗ ಹಾಡುಗಳ ಸಮಯ. ತುಂಬಾ ಮಾತಾಡ್ಬಿಟ್ವಿ ಅಲ್ವಾ, ವೈಕೋಬೇಡಿ, ಸ್ಪರ್ಶ ಒಂದ್ ಸ್ವಲ್ಪ ರೆಡಿ ಆಗ್ಬೇಕು ನೆಕ್ಸ್ಟ್ ಹಾಡಿಗೆ ಅಂತಂದ್ರೆ ಮಧ್ಯದಲ್ಲಿ ನನ್ನ ಮಾತನ್ನು ಒಗ್ಗರಣೆ ಬೇಕೇ ಬೇಕಾಗಿದೆ. ಫಸ್ಟ್ ಓಂಕಾರದಿ ಹಾಡಿ, ಚಿತ್ರ ಅವರ ಹಾಡು ಅದು ನೋಡಿ, ಅದು 1000 ವ್ಯಾಟ್ ಸ್ಮೈಲ್ ಬಂದ್ಬಿಡ್ತು ಆಗ್ಲೇ. ವಿ ಡೋಂಟ್ ಹ್ಯಾವ್ ಟು ಎಕ್ಸ್ಪ್ಲೈನ್ ಇಟ್, ಶಿ ಈಸ್ ಮೈ ಐಡಲ್. ದಿಸ್ ಶೋಸ್ ವಾಟ್ ಇಸ್ ಹರ್ ಸ್ಟ್ರೆಂತ್. ಓಂಕಾರದಿ ಕಂಡೆ ಪ್ರೇಮನಾದವಾ, ಈ ತಾಣದಿ ತಂದೆ ನೀ ಶುಭೋದಯ, ಮಂದಾರವಿಲ್ಲಿ ಅರಳಿ ಕಂಪು ಸೂಸಿದೆ, ಸೌಗಂಧ ಹಾಸ ಚೆಲ್ಲಿ ನಿನ್ನ ಕಾದಿದೆ. ಅರಿಯೋ ಇನಿಯಾ ಒಲವಾ ಕರಿಯಾ, ಓಂಕಾರದಿ ಕಂಡೆ ಪ್ರೇಮನಾದವಾ, ಈ ತಾಣದಿ ತಂದೆ ನೀ ಶುಭೋದಯ.
ಹೃದಯ ಬಸೇರಿ ಜಲನಾಧಾರಿ ಜಲದಲ್ಲಿ ಜಾರಿ ಬಾಟಮ್ ಲೈನ್ ಇಷ್ಟೇ. ವಿಕಾಸ್ ಫೋನ್ ಮಾಡ್ತಿದ್ದಾರೆ, ಫೋನ್ ತಗೊಳ್ಳಿ ಅಂತ. ವಿಕಾಸ್ ಎಲ್ಲಿದ್ರು ಬೇಗ ಸಾಯಂಕಾಲ ಮನೆಗೆ ಬರ್ಬೇಕಂತೆ. ಸ್ಪರ್ಶ ಇಸ್ ಗಿವಿಂಗ್ ಅ ಮೆಸೇಜ್, ಇದು ಕೋಡೆಡ್ ಮೆಸೇಜ್, ಹಾಗಾಗಿ ನಾನು ಇದನ್ನ ಡಿಕೋಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮನಸ್ಸೆ ಕೇಳಿದ್ರು, ಅದಕ್ಕೆ ಒಂಚೂರು ಲಿರಿಕ್ಸ್ ನೋಡ್ಕೊಳ್ಳಿ. ಲಿರಿಕ್ಸ್ ನೋಡ್ಕೊಳ್ಳಿ. ಮೀನ್ ವೈಲ್ ದೀಪಕ್ ಆಚಾರ್ಯ ಹೇಳ್ತಾ ಇದ್ದಾರೆ, ಬರೆಯದ ಮೌನದ ಕವಿತೆ ಹಾಡಿ ಪ್ಲೀಸ್, ಡೆಡಿಕೇಟೆಡ್ ಟು ಯುವರ್ ರೂಪಾಸುರಾಜ್. ಥ್ಯಾಂಕ್ ಯು ಸೋ ಮಚ್ ದೀಪಕ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಅಂಡ್ ನಟರಾಜ್ ಅವರು ಹೇಳ್ತಾ ಇದ್ದಾರೆ, ನಟರಾಜ್ ಅವರು ಹೆಸರು ಮಾತ್ರ ಈ ತರ ಬರ್ತಿದ್ದಾರೆ, ನಟ ಅಂತ ಕರಿತೀವಿ, ಸೊ ಹಾಗಾಗಿ ಅವರು ಸ್ವಲ್ಪ ಲಿಬರ್ಟಿ ತಗೊಂಡು ನಾನು ಹಂಗೆ ಕರೆದು ಬಿಡ್ತೀನಿ. ಹಾಯ್, ನಮ್ಮ ರೇಡಿಯೋ ಕನ್ನಡದ ಕೆಲಸಗಳನ್ನ ಪ್ರೋತ್ಸಾಹ ಮಾಡ್ತಿದ್ದೀರಿ, ಸೂಪರ್, ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸುಜಯ್ ಹೇಳ್ತಿದ್ದಾರೆ, ವಿಕಾಸ್ ಇರಬೇಕಾಗಿತ್ತು ಅಂತ. ನೋಡಿ, ನಾವು ಮಿಸ್ ಮಾಡ್ಕೋತಾ ಇದ್ದೀವಿ ವಿಕಾಸ್ ಅವರು ಇರೋದನ್ನ. ರವಿ ನಾರಾಯಣನ್ ಅವರು ವಾಚ್ ಮಾಡ್ತಾ ಇದ್ದಾರೆ, ವಾವ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನಂಜುಂಡಿ ಆರ್ ಗೌಡ ಸೂಪರ್ ಅಂತ ಹೇಳ್ತಿದ್ದಾರೆ. ಹಾಗೆ ನಂದನ್ ಚಳ್ಳಕೆರೆ ಅವರು ಹೇಳ್ತಿದ್ದಾರೆ, ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಸಾಂಗ್ ಹಾಡ್ತೀರಾ ದಯವಿಟ್ಟು ಪ್ಲೀಸ್ ಅಂತ. ಇನ್ಫ್ಯಾಕ್ಟ್ ಆ ಹಾಡು ಸ್ಪರ್ಶ ಅವ್ರ ಧ್ವನಿಗೆ ಹೇಳಿ ಮಾಡಿಸಿದಂತ ಹಾಡು ಅಂತ ಹೇಳ್ಬೋದು. ಆ ಹಾಡನ್ನ ಲೈನಪ್ ಮಾಡ್ಕೋತೀವಿ. ಸ್ಪರ್ಶ, ನಿಮ್ಮ ಫ್ಯಾಮಿಲಿ ಫುಲ್ ಟ್ಯಾಲೆಂಟೆಡ್, ಜೈ ಕನ್ನಡ ಅಂತ ಹೇಳ್ತಾ ಇದ್ದಾರೆ. ಹೌದ್ರಿ, ಫುಲ್ ಪ್ಯಾಕೇಜ್. ಜೀನ್ಸ್ ಗ್ರೂಪ್ ಹೆಂಗಿದೆ ಇವ್ರ ಫ್ಯಾಮಿಲಿನಲ್ಲಿ ಅಂತಂದ್ರೆ, ಬಹುಶಃ ಇನ್ನೊಂದು 100 ಜನ ಹಂಚ್ಬೋದು, ಎಲ್ಲ ಸೇರ್ಕೊಂಡು ಒಂದೇ ಫ್ಯಾಮಿಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಸುಜಯ್ ಹೇಳ್ತಿದ್ದಾರೆ, ಒಂದು ಭಾವಗೀತೆ ಹಾಡಿ ಪ್ಲೀಸ್ ಅಂತ. ವೆಂಕಟೇಶ್ ಶೇಷಾದ್ರಿ ಅವ್ರು ಹೇಳ್ತಾ ಇದ್ದಾರೆ, ತೆರೆದಿದೆ ಮನೆ ಓ ಬಾ ಅತಿಥಿ ಸಾಂಗ್ ಹಾಡ್ಲಿಕ್ಕೆ ಸಂಧ್ಯಾನ. ನಾನು ನೆನ್ಪಿಟ್ಕೋತೀನಿ ಹಾಡುಗಳನ್ನ, ನೀವು ಒಂದನ್ನ ರೆಡಿ ಮಾಡ್ಕೊಳ್ಳಿ. ಭವ್ಯ ವಿನಯ್, ಹಾಯ್ ಸ್ಪರ್ಶ, ಪ್ಲೀಸ್ ಸಿಂಗ್ ಇಂತಿ ನಿನ್ನ ಪ್ರೀತಿಯ ಸಾಂಗ್ ರಿಕ್ವೆಸ್ಟ್ ಫ್ರಮ್ ಮೆಲ್ಬೋರ್ನ್ ಅಂತ ಹೇಳ್ತಾ ಇದ್ದಾರೆ. ಖಂಡಿತ, ನೀವುಗಳು ಮೆಸೇಜ್ ಹಾಕ್ಬೇಕಾದ್ರೆ ದಯವಿಟ್ಟು ನೀವು ಎಲ್ಲಿಂದ ಮೆಸೇಜ್ ಹಾಕ್ತಿದ್ದೀರಿ ಅಂದ್ರೆ, ಒಂದು ಎಕ್ಸ್ಟ್ರಾ ಸ್ಮೈಲ್ ನಮ್ಮ ಮುಖದಲ್ಲಿ ಬರುತ್ತೆ. ಯಾಕಂದ್ರೆ ಸಾವಿರಾರು ಮೈಲಿ ದೂರದಿಂದ ನೀವು ಮೆಸೇಜ್ ಕಳಿಸ್ತಿರ್ತೀರಿ, ನಿಮ್ಮ ಮೆಸೇಜ್ ನಮ್ಮಿಂದ ಮಿಸ್ ಆಗಬಾರ್ದು ಅನ್ನೋ ಒಂದು ಕಾಳಜಿ ನಮ್ಗಿರುತ್ತೆ. ಹಾಗೆ ಇವತ್ತಿನ ನಮ್ಮ ರೆಕಾರ್ಡಿಂಗ್ ನಡೀತಾ ಇದೆ, ಸಂಡೇ ಸರಿಗಮ ಪ್ರತಿ ಭಾನುವಾರ ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆವರೆಗೆ ನಮ್ಮ ರೇಡಿಯೋದಲ್ಲಿ ಬರ್ತಾ ಇರುತ್ತೆ. ಹೇಗೆ ಬರ್ತಿದೆ ಈ ಕಾರ್ಯಕ್ರಮ ನೀವು ನಮಗೆ ವಾಟ್ಸ್ಆ್ಯಪ್ ಕೂಡ ಮಾಡಿ ತಿಳಿಸ್ಬೋದು, 7338128901 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಇದೇ January 6 ಸ್ಪರ್ಶ ಅವರ ಇನ್ನೂ ಸಾಕಷ್ಟು ಹಾಡುಗಳನ್ನು ಮಾತುಗಳನ್ನು ನೀವು ಕೇಳ್ಬೋದು ಎಲ್ಲಿ, ನಮ್ಮ ರೇಡಿಯೋದಲ್ಲಿ. ಈಗ ಮನಸ್ಸೇ ಓ ಮನಸ್ಸೇ ಕೇಳಿದ್ರು ಚಂದ್ರಮುಖಿ ಪ್ರಾಣಸಖಿ, ಅದರದ್ದು ಒಂದು ಬಿಟ್ ಹಾಡ್ತೀನಿ. ಮನಸ್ಸೇ ಓ ಮನಸ್ಸೇ ಎಂಥ ಮನಸ್ಸೇ ಮನಸ್ಸೇ ಎಳೆ ಮನಸ್ಸೇ, ಮನಸ್ಸೇ ಓ ಮನಸ್ಸೇ ಎಂಥ ಮನಸ್ಸೇ ಮನಸ್ಸೇ ಒಳ ಮನಸ್ಸೇ, ಮನಸ್ಸಿನಿಂದಲೇ ಯಾವ ಮನಸ್ಸಿದೆ ಯಾವ ಮನಸ್ಸಿಗೆ ನೀ ಮನಸ್ಸು ಮಾಡಿದೆ, ಮನಸ್ಸಿಲ್ಲದ ಮನಸ್ಸಿನಿಂದ ಮನಸ್ಸು ಮಾಡಿ ಮಧುರ ಮನಸ್ಸಿಗೆ ಮನಸ್ಸು ಕೊಟ್ಟು ಮನಸ್ಸನ್ನೇ ಮರೆತು ಬಿಟ್ಟೆಯಾ, ಮನಸ್ಸು ಕೊಟ್ಟು ಮನಸ್ಸೊಳಗೆ ಕುಳಿತು ಬಿಟ್ಟೆಯಾ, ಮನಸ್ಸೇ ಓ ಮನಸ್ಸೇ ಎಂಥ ಮನಸ್ಸೇ ಮನಸ್ಸೇ ಎಳಿ ಮನಸ್ಸೇ.
ಮನಸಿ ಓ ಮನಸಿ ಎಂಥ ಮನಸಿ ಮನಸಿ ಒಳ ಮನಸಿ ಮನಸ್ಸಿನೊಳಗೆ ಅಲ್ಲ ಹೃದಯದೊಳಗೆ ಇಳಿಯುವಂತಹ ಧ್ವನಿ ಸ್ಪರ್ಶ ಅವ್ರದ್ದು ವಂಡರ್ಫುಲ್ ಸಿಂಗಿಂಗ್ ಹಾಗೆ ತೆರೆದಿದೆ ಮನೆ ಹಾಡನ್ನು ಲೈನ್ ಅಪ್ ಮಾಡ್ಕೊಂಡಿದ್ದೀವಿ ನೆಕ್ಸ್ಟ್ ನಿಮಗೋಸ್ಕರ ಶಶಿಕಲಾ ರಾವ್ ಅವರು ಎಫ್ ಬಿ ಲೈವ್ ಅನ್ನು ವಾಚ್ ಮಾಡ್ತಿದ್ದಾರೆ. ಹಾಯ್ ಮಾ, ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನ ಜಾಯ್ನ್ ಆಗಿದ್ದಕ್ಕೆ. ಹಾಗೆ ಆಕರ್ಷ ಕಮಲ ಸ್ಪರ್ಶ ಅವರ ಅಣ್ಣ, ಹೆಲೋ, ಹೇಗಿದ್ದೀರಾ? ಇವರು ಕೂಡ ಕವಿಗಳು ಅಲ್ವಾ? ರೀಸೆಂಟ್ ಆಗಿ ಪೊಯೆಟ್ರಿನಲ್ಲಿ ಹಿ ಒನ್ ಅವಾರ್ಡ್ ಆಲ್ಸೋ. ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಹ್ಯಾಪಿ ನ್ಯೂ ಇಯರ್ ಟು ಯು ಆಲ್ಸೋ. ಮಂಜುನಾಥ್ ಸಿ ನೆಟ್ಕಲ್ ಅವರು, ಹಾಯ್ ಸ್ಪರ್ಶ, ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಮಸ್ತೆ ಸರ್, ನೈಸ್ ಕನೆಕ್ಟಿಂಗ್ ಟು ಯು ಆನ್ ಫೇಸ್ಬುಕ್. ಹಾಗೆ ಶಶಿಕಲಾ ರಾವ್ ಅವರು ಹೇಳ್ತಾ ಇದ್ದಾರೆ, ಹಾಡುಗಳು ಸೂಪರ್, ಧನ್ಯವಾದಗಳು ರೂಪ ಅಂತ ಹೇಳ್ತಾ ಇದ್ದಾರೆ. ಪದ್ಮಲತಾ ರಾವ್, ವೆರಿ ನೈಸ್ ಸ್ಪರ್ಶ, ಗ್ರೇಟ್ ಸಿಂಗಿಂಗ್, ಬ್ಯೂಟಿಫುಲ್ ವಾಯ್ಸ್ ಫ್ರಮ್ ಸಿಡ್ನಿ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಎಷ್ಟು ದೂರದಿಂದ ನಮ್ಮ ಈ ಎಫ್ ಬಿ ಲೈವ್ ಅನ್ನ ನೋಡಿಕೊಂಡು ನೀವು ರಿವ್ಯೂಗಳನ್ನ ಕಳಿಸಿದಾಗ, ಯಾಕಂದ್ರೆ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಟೆಕ್ನಾಲಜಿ ನಮ್ಮನ್ನೆಲ್ಲ ಹಾಳು ಮಾಡ್ತಿದೆ ಅಂತ ಒಂದ್ ಕಡೆ ನಾವು ಕಿರ್ಚ್ಕೋತಾ ಇರ್ತೀವಿ. ಆದ್ರೆ ಇದೇ ಟೆಕ್ನಾಲಜಿ ಇಂಥ ಆರ್ಟಿಸ್ಟ್ಗಳನ್ನ ನಿಮಗೆ ಸೀದಾ ತಲುಪಿಸ್ತಾ ಇದೆ. ಅವರ ಧ್ವನಿಯನ್ನ ಯಾವುದೇ ಮೀಡಿಯೇಟರ್ ಇಲ್ಲದೆ, ಅಫ್ಕೋರ್ಸ್ ನಾನೊಂಚೂರು ಎಕ್ಸ್ಕ್ಯೂಸ್ ತಗೊಂಡಿರ್ತೀನಿ, ತಲುಪಿಸ್ತದೆ ಅಂದ್ರೆ ಈ ಟೆಕ್ನಾಲಜಿಗೆ ನಾವೊಂದು ಥ್ಯಾಂಕ್ಸ್ ಹೇಳಲೇಬೇಕು ಖಂಡಿತ. ಸೊ ತೆರೆದಿದೆ ಮನೆ. ಸಾಧ್ಯ ಇಲ್ಲ. ವಿ ಟೇಕ್ ದಿಸ್ ಪ್ರೈಡ್, ನಮ್ಮ ಕನ್ನಡದ ಹುಡುಗಿ ನಮ್ಮ ರೇಡಿಯೋದಲ್ಲಿ ಕೂತು ಇಷ್ಟು ಅದ್ಭುತವಾಗಿ ಹಾಡ್ತಾ ನಿಮ್ಮನ್ನೆಲ್ಲ ರಂಜಿಸ್ತಿದ್ದಾರೆ, ಆ ಹೆಮ್ಮೆ ಖುಷಿ ಎರಡು ಕೂಡ ನಮಗಿದೆ ಇವತ್ತು. ಹಾಗೆ ಶ್ರೀನಿಧಿ ಟಿ ಕೆ ಅವರು ಹೇಳ್ತಾ ಇದ್ದಾರೆ, ಹಾಯ್ ಸ್ಪರ್ಶ, ನೈಸ್ ಸಿಂಗ್ ಲೈವ್ ಹಿಯರ್ ಅಂತ ಹೇಳ್ತಿದ್ದಾರೆ. ಅಶ್ವಿನಿ ಹಂದ್ರಾಲ್ ಅವರು ಸೂಪರ್ ಸಿಂಗಿಂಗ್ ಅಂತ ಹೇಳ್ತಿದ್ದಾರೆ. ಪ್ರಿನ್ಸ್ ಮನೋಜ್ ಕುಮಾರ್ ಸೂಪರ್ ಅಂತ ಹೇಳ್ತಿದ್ದಾರೆ. ಮಾನ್ಸಾ ಶರ್ಮಾ, ಎಸ್ ಜಾನಕಿ ಸಾಂಗ್ಸ್,
ಅವಳಷ್ಟು ಚೆನ್ನಾಗಿ ಇನ್ಯಾರು ಹಾಡೋದಕ್ಕೆ ಸಾಧ್ಯ. ಸೊ ನೈಸ್, ಇಷ್ಟು ಅಭಿಮಾನ ಇಷ್ಟು ಪ್ರೀತಿ ಸಿಗ್ಬೇಕಾದ್ರೆ ಯಾರಾದ್ರೂ ಕೂಡ ದೇ ಕೆನ್ ಗಿವ್ ದೇ 200% ವಾಟ್ ದೇ ಆರ್ ಸಿಂಗಿಂಗ್. ಆಕರ್ಷ ಕಮಲ, ಥ್ಯಾಂಕ್ಸ್ ಟನ್ ರೂಪ, ಹ್ಯಾಪಿ ನ್ಯೂ ಇಯರ್, ಥ್ಯಾಂಕ್ಸ್ ಲಾಟ್ ಫಾರ್ ದ ನೈಸ್ ವರ್ಡ್ಸ್, ಯು ಡಿಸರ್ವ್ ಎವ್ರಿಥಿಂಗ್ ಬಡಿ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ಹಾಯ್ ವೆರಿ ಗುಡ್ ಆಫ್ಟರ್ನೂನ್ ರೂಪಾ ಮ್ಯಾಮ್, ಸೋ ನೈಸ್ ಟು ಹಿಯರ್ ಯು, ಥ್ಯಾಂಕ್ ಯು ಸರ್. ನಿಮ್ಮ ಈ ಪುಟ್ಟ ಪುಟ್ಟ ಪ್ರಶಂಸೆಗಳೇ ನಮಗೆ ಮತ್ತೆ ಮತ್ತೆ ನಿಮ್ಮ ಮುಂದೆ ಬಂದು ಕೂತು ಮಾತಾಡೋದಕ್ಕೆ ಉತ್ಸಾಹ ತುಂಬುತ್ತೆ. ಜ್ಯೋತಿ ಎನ್ ಟಿ ಅವ್ರು ಹೇಳ್ತಾ ಇದ್ದಾರೆ, ಹಾಯ್ ರೂಪಾ ಅವರೇ, ಲುಕಿಂಗ್ ಆಸಮ್. ನಿಮ್ಮ ರೆಡ್ ನಿಮ್ಮ ರೇಡಿಯೋದಾಗ ಕೈಯಲ್ಲಿ ಸೋ ವೈಬ್ರೆಂಟ್, ಯಾ ವೇರ್ ಇಸ್ ಇಟ್, ವೇರ್ ಇಟ್ ಇಸ್ ಫ್ರಮ್ ಅಂತ ಕೇಳ್ತಿದ್ದಾರೆ. ಅಂಡ್ ಆಲ್ಸೋ ಪ್ಲೀಸ್ ಆಲ್ವೇಸ್ ಡಿಸ್ಕ್ರೈಬ್ ಯುವರ್ ಫ್ಯಾಷನ್. ಖಂಡಿತ, ಇನ್ಮೇಲೆ ಒಂದು ವೆಬ್ ಪೇಜ್ ಶುರು ಮಾಡೋಣ ಅಂತಿದ್ದೀನಿ ನಾನು. ಎಲ್ಲೆಲ್ಲಿ ಯಾವ್ಯಾವ ಕಾಸ್ಟ್ಯೂಮ್ ಹಾಕೋತೀನಿ ಅದನ್ನು ಎಲ್ಲಿಂದ ತಂದಿದ್ದೀನಿ, ಜ್ಯುವೆಲರಿ ಸ್ಪಾನ್ಸರ್ಸ್, ಕಾಸ್ಟ್ಯೂಮ್ ಸ್ಪಾನ್ಸರ್ಸು, ಇದನ್ನೆಲ್ಲ ಒಂದು ವೆಬ್ ಪೇಜ್ ಮಾಡಬೇಕಿಟ್ಟೆ, ನೋ ಡೌಟ್ ನನಗೆ. ಎನಿವೇ, ಆಸ್ ಇಟ್ ಈಸ್ ಐ ಆಮ್ ಓವರ್ ಟಾಕ್ಡ್ ಆನ್ ಸೋಷಿಯಲ್ ಮೀಡಿಯಾ, ಸದ್ಯಕ್ಕೆ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಲೆಟ್ಸ್ ಕಮ್ ಬ್ಯಾಕ್ ಟು ಬಿಸ್ನೆಸ್. ಸ್ಪರ್ಶ, ಸೀರಿಯಸ್ಲಿ ಜೂನಿಯರ್ ಚಿತ್ರ ಅಂತ ಹೇಳ್ತಿದ್ದಾರೆ, ಗ್ರೇಟ್ ಕಾಂಪ್ಲಿಮೆಂಟ್. ಅಂಡ್ ರಕ್ಷಿತ್ ಅಶ್ವಥ್, ಹಾಯ್ ಸ್ಪರ್ಶ, ಹವಯು, ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಆಫ್ ಚಿತ್ರ ಅಮ್ಮ ಪ್ಲೀಸ್ ಅಂತ ಹೇಳಿದ್ರು. ಹೇಳಿದ್ವಿ ಅನ್ಕೋತೀನಿ ಆ ಹಾಡನ್ನ, ಈಗ ತಾನೇ ಹೇಳಿ ಮುಗಿಸಿದ್ರು ಸ್ಪರ್ಶ ಅವರು. ಮಾನ್ಸ ಶರ್ಮಾ, ಎಸ್ ಜೆ ವಾಣಿ ಜೈರಾಮ್ ಚಿತ್ರ ಎಲ್ಲರೂ ಒಟ್ಟಿಗೆ ಬಂದ್ರೆ ಸ್ಪರ್ಶ ಆರ್ ಕೆ ಆಗೋದು, ವರ್ಸಟೈಲ್ ವಾಯ್ಸ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಈಗ ಇನ್ಫ್ಯಾಕ್ಟ್ ಕೇಳಿಸದೆ ಆಗಿಲ್ಲ ಹಾಡು, ಇನ್ಫ್ಯಾಕ್ಟ್ ಕೇಳಿಸದೆ ನನಗೆ ಸ್ವಲ್ಪ ಕೇಳಿಸ್ಲಿಲ್ಲ, ಎಕ್ಸ್ಕ್ಯೂಸ್ ಕೇಳ್ತಾ, ಸಾರಿ ಕೇಳ್ತಾ, ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ. ಆಮೇಲೆ ಇಂದಿನ ಪ್ರೀತಿಯ ಮಧುವನ್ನ ಕರೆದರೆ ಹಾಡಿರಬಹುದು, ದಟ್ ಇಸ್ ಮೈ ಪರ್ಸನಲ್ ಫೇವ್ರೆಟ್. ಇನ್ಮೇಲೆ ಆಗಾಗ ಒಳ್ಳೆ ಸಿಂಗರ್ಸ್ ಬಂದಾಗ ಮಧುವನ್ನ ಕರೆದರೆ ಕೇಳ್ತಾ ಇರಿ, ನಾನು ಕೇಳಿಸ್ಕೊತಾ ಇರ್ತೀನಿ. ಸ್ಪರ್ಶ ವಾಯ್ಸ್ ಅಲ್ಲಿ ಆ ಹಾಡನ್ನ ಕೇಳುವಂತ ಉತ್ಸಾಹ ನನಗೂ ಕೂಡ ತುಂಬಾ ಇದೆ. ಈ ಕಲಿ ಸಿಂಗಾರ ಬಂಗಾರ ತೇರೇರಿ ಮೂಡಣದಿ ಸಿಂಧೂರ ದಿನ 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 ಹೊಸದಾಗಿದೆ ಇಂದಿಗೂ ಜೀವಂತ ಶಿಲೆಯೊಳಗೆ ಸಂಗೀತ ಸ್ವರ ಸ್ವರದ ಏರಿಳಿತ ತುಂಗೆಯಲಿ ಶ್ರೀಮಂತ ಕಣ 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 ಕರಿ ನೀಡಿದೆ ನೀನೊಮ್ಮೆ ಬಂದಿಲ್ಲಿ ಹಿತವಾಗಿ ಹಾಡು ಓ ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಲ್ಲು ಕಲ್ಲಿನಲ್ಲೇನು. ನಮ್ಮ ರೇಡಿಯೋ ಸ್ಟುಡಿಯೋದಲ್ಲಂತೂ 24/7 ಕೇಳಿಸೋದು ಒಂದೇ ಕನ್ನಡ ನುಡಿ, ಕನ್ನಡ ಹಾಡುಗಳು, ಕನ್ನಡ ಮಾತುಗಳು, ಹಾಗೆ ನಮ್ಮ ಕನ್ನಡದ ಕಲಾವಿದರು. ಅನಂತ್ ವರ್ಸಸ್ ನುಸ್ರತ್, ಇದರಲ್ಲಿ ಡಬ್ಬಿಂಗ್ ಸ್ಟಿಂಕ್ಟ್ ನ ಮಾಡಿದ್ದಾರೆ ಸ್ಪರ್ಶ ಅವರು. ಇನ್ಫ್ಯಾಕ್ಟ್ ಒಂದು ಪೇಪರ್ ನ ರಿವ್ಯೂ ಹೇಗಿತ್ತು ಗೊತ್ತಾ, ಆಕ್ಟ್ರೆಸ್ ಪರ್ಫಾರ್ಮೆನ್ಸ್ ಓಕೆ, ಡೆಬ್ಯುಟೆಂಟ್ ಆಕ್ಟರ್ಸ್ ಅಂದ್ರೆ ಯು ಕಾಂಟ್ ಎಕ್ಸ್ಪೆಕ್ಟ್ ಮಚ್, ಆದರೆ ಅದಕ್ಕೆ ಜೀವ ತುಂಬಿದ್ದು ಸ್ಪರ್ಶ ಅವರ ಧ್ವನಿ ಅಂತ ಹೇಳೋಷ್ಟರ ಮಟ್ಟಿಗೆ ಪೇಪರ್ ರಿವ್ಯೂಸನ್ನು ನಾವು ಓದ್ದಾಗ ಖುಷಿಯಾಗಿದ್ದು, ನಮ್ಮ ಸ್ಪರ್ಶ ಇಷ್ಟರ ಮಟ್ಟಿಗೆ ಶಿ ಇಸ್ ಬಿನ್ ಏಬಲ್ ಟು ಡೆಲಿವರ್ ವಾಟ್ ವಾಸ್ ಎಕ್ಸ್ಪೆಕ್ಟೆಡ್ ಔಟ್ ಆಫ್ ಅವರ್ ಅಂತ ತುಂಬ ತುಂಬ ಖುಷಿಯಾಯಿತು. ಹೇಗಿತ್ತು ಈ ಅನುಭವ? ಆ್ಯಕ್ಚುಲಿ ಅಳಿದುಳಿದವರು ಅನ್ನೋ ಒಂದು ಚಿತ್ರಕ್ಕೆ ನಾನು ಪುಟ್ಟ ಪಾತ್ರ ಮಾಡಿದ್ದೆ, ಅಶುಭದ್ರ ಅವರ ಪ್ರೊಡಕ್ಷನ್ನದು, ಅರವಿಂದ್ ಶಾಸ್ತ್ರಿ ಡೈರೆಕ್ಷನ್. ಅದರಲ್ಲಿ ನನ್ನ ವಾಯ್ಸಿಗೆ ನಾನೇ ಡಬ್ ಮಾಡ್ಕೋತೀನಲ್ಲ ನನ್ನ ಆ್ಯಕ್ಟಿಂಗಿಗೆ, ಸೊ ನಾನು ಅದು ಹೋಗಿ ಡಬ್ ಮಾಡಿಬಿಟ್ಟು ಬಂದೆ. ದೆನ್ ಐ ಗಾಟ್ ಅ ಕಾಲ್ ಫ್ರಮ್ ಅನಂತು ಟೀಮ್, ನಿಮ್ಮದು ಒಂದು ವಾಯ್ಸ್ ಟೆಸ್ಟ್ ಮಾಡಬೇಕು, ಬರೋದಕ್ಕಾಗತ್ತಾ ಅಂತ. ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಒಂದು 2-3 ಸಿನಿಮಾ ಟ್ರೈ ಮಾಡಿದ್ದೀನಿ ಆಡಿಷನ್ ಮಾಡಿ, ಬಟ್ ದೇ ಆಲ್ವೇಸ್ ಸೆಡ್ ನಾನು ತುಂಬ ಮೆಚೂರ್ಡ್ ಆಗಿದೆ ವಾಯ್ಸು ಅಂತ. ಸೊ ಅನಂತು ಚಿತ್ರಕ್ಕೆ ನಾನು ಹೋಗಿ ಸುಮ್ಮನೆ ಆಡಿಷನ್ ಕೊಟ್ಟಾಗ ಆ ಹುಡುಗಿ ಮುಖಕ್ಕೆ ನನ್ನ ವಾಯ್ಸ್ ತುಂಬ ಹೊಂದಾಣಿಕೆ ಆಗ್ತಾ ಇತ್ತು.
ಸೊ ನನ್ನ ಡೆಬ್ಯೂ ಡಬ್ಬಿಂಗೇನೆ ಅಷ್ಟು ದೊಡ್ಡ ಮಟ್ಟದ ಚಿತ್ರ, ರಾಜ್ಕುಮಾರ್ ಅವರ ಫ್ಯಾಮಿಲಿಯ ಚಿತ್ರ ಆಗಿರೋದು ನನಗೆ ತುಂಬ ಸಂತೋಷ. ಆ್ಯಂಡ್ ಇದರಿಂದ ನನಗೆ ಡಬ್ಬಿಂಗಲ್ಲಿ ಆಪರ್ಚುನಿಟೀಸ್ ತೆರ್ಕೋಬೋದು ಅನ್ನೋ ಒಂದು ಆಸೆ ತುಂಬ ತುಂಬ ಖುಷಿಯಾಗುವಂಥ ವಿಷಯ ನಮಗೂ ಕೂಡ. ಇನ್ಫ್ಯಾಕ್ಟ್ ಇನ್ನೊಂದು ಭಾಷೆ ಗೊತ್ತಾ, ನನ್ನೂ ಕರೆದಿದ್ರು ಒಂದು ಎರಡು ಸತಿ ಯಾವುದೋ ಡಬ್ಬಿಂಗಿಗೆ ವಾಯ್ಸ್ ಮ್ಯಾಚ್ ಮಾಡೋದಕ್ಕೆ. ನಾನು ಅಂದ್ಕೊಂಡೆ ನಾನು ತುಂಬ ಚೆನ್ನಾಗಿ ಡಬ್ ಮಾಡ್ತಿದ್ದೀನಿ ಅಂತ, ಆಮೇಲೆ ಅದ್ರ ನ್ಯೂಸ್ ರೀಡರ್ ಥರ ಓದ್ತಾ ಇದ್ದೀರಲ್ಲ ಮೇಡಮ್, ವಾಯ್ಸ್ ತುಂಬ ಚೆನ್ನಾಗಿದೆ. ನಾನಂದೇ ಮಾಡಿರೋ ಕೆಲಸ ಅದೇ 10 ವರ್ಷ, ಅದರಿಂದ ಆಚೆಗೆ ಬರೋದು ತುಂಬ ಕಷ್ಟ. ಡಬ್ಬಿಂಗ್ ಈಸ್ ಅ ವೆರಿ ಡಿಫಿಕಲ್ಟ್ ಆರ್ಟ್. ಅಂದರೆ ಆ ಎಮೋಷನ್ಸನ್ನು, ವಾಯ್ಸ್ ಮಾಡ್ಯುಲೇಷನ್ಸನ್ನು ಇಟ್ಕೊಂಡು ತೆರೆಯ ಮೇಲಿರೋರ ಮುಖಭಾವಕ್ಕೆ ತಕ್ಕಂತೆ ನಮ್ಮ ವಾಯ್ಸನ್ನು ಅಡ್ಜಸ್ಟ್ ಮಾಡ್ತಾ ಹೋಗೋದು ಇಸ್ ನಾಟ್ ಅ ಗೇಮ್. ಸೀನ್ ಟು ಸೀನ್, ಸೆಕೆಂಡ್ ಟು ಸೆಕೆಂಡ್ ಸಿಂಕ್ ಆಗಬೇಕು. ಇಂಥ ಒಂದು ಕಲಿಯನ್ನು ಇನ್ ದ ವೆರಿ ಫಸ್ಟ್ ಮೂವಿ ಯು ಬಿನ್ ಗೆಟಿಂಗ್ ಸೋ ಮೆನಿ ಅಪ್ರಿಸಿಯೇಷನ್ಸ್, ಥ್ಯಾಂಕ್ ಯು ಸೋ ಮಚ್. ಪ್ರಾಬಬ್ಲಿ ನನ್ನ ಥಿಯೇಟರ್ ಬ್ಯಾಕ್ಗ್ರೌಂಡ್ ಅದಕ್ಕೆ ನನಗೆ ಸಹಾಯ ಮಾಡಿದೆ. ಬಹುಶಃ ಹಾಗಾದರೆ ನಾನು ಇವಾಗ ಎ ಬಿ ಸಿ ಡಿಯಿಂದ ಶುರು ಮಾಡ್ಕೊಂಬರ್ಬೇಕು, ಮೊದಲು ಥಿಯೇಟರ್ ಸೇರ್ಕೋಬೇಕು. ಐ ಶುಡ್ ಅನ್ಲರ್ನ್ ವಾಟ್ ಎವರ್ ಐ ಹ್ಯಾವ್ ಡನ್. ನ್ಯೂಸ್ ಪ್ರೆಸೆಂಟೇಷನ್ ಮರೆತುಬಿಟ್ಟು ಆಮೇಲೆ ಹೊಸದಾಗಿ ಥಿಯೇಟರಿಂದ ಶುರು ಮಾಡಿದ್ರೆ ಇನ್ನೊಂದು 10 ವರ್ಷಕ್ಕೆ ಒಂದು ಲೈನ್ ಡಬ್ ಮಾಡುವಷ್ಟು ಕೆಪಾಸಿಟಿ ಖಂಡಿತ ಇಲ್ಲ. ಸ್ಪರ್ಶ, ಯಾವತ್ತಾದ್ರೂ ನಂಗೆ ಒಂದು ದೊಡ್ಡ ಆಪರ್ಚುನಿಟಿ ಸಿಕ್ಕಿ ನಾನು ನನ್ನ ಫಿಲಮಲ್ಲಿ ಆಕ್ಟ್ ಮಾಡಿದ್ರೆ ನಮ್ಗೆ ನೀನೇ ಡಬ್ ಮಾಡಮ್ಮ. ಪ್ರಭಾ ಪ್ರಸನ್ನ ವಾಚ್ ಮಾಡ್ತಿದ್ದಾರೆ, ಹಾಗೆ ವಿಕಾಸ್ ಸತ್ಯನಾರಾಯಣ, ಮೆಲ್ಟೆಡ್ ಮೈ ಹಾರ್ಟ್ ಅಂತ ಹೇಳಿ. ನಮ್ದು ಹಾರ್ಟ್ ಇವಾಗ ಸದ್ಯಕ್ಕೆ ಇವ್ರ ಕಡೆನೆ ಹರಿದು ಹೋಗ್ಬಿಟ್ಟಿದೆ. ಅಂಡ್ ಮನು ಕ್ಯಾಟ್ ಅವರು ವೆರಿ ನೈಸ್ ವಾಯ್ಸ್ ಮೇಡಮ್ ಅಂತ ಹೇಳ್ತಿದ್ದಾರೆ. ಎಂ ಎಸ್ ಪ್ರಸಾದ್ ವಾಚ್ ಮಾಡ್ತಿದ್ದಾರೆ, ಹಾಯ್ ಪ್ರಸಾದ್, ನೈಸ್ ಟು ಸಿ ಯು. ಮಂಜುನಾಥ್, ಮತ್ತದೇ ಬೇಸರ ಅದೇ ಏಕಾಂತ, ಈ ಹಾಡಿಗೆ ಬಹುಮಾನ ಬಂದಿತ್ತು ಸ್ಪರ್ಶ, ನೀನು ವಿದ್ಯಾರ್ಥಿ ಆಗಿದ್ದಾಗ ಆ ಹಾಡಿನ ಒಂದು ಝಲಕ್ ಕೇಳಬೇಕು ಅಂತ ಅನಿಸಿದೆ. ಖಂಡಿತ ನಮಗೂ ಕೂಡ ಆ ಹಾಡನ್ನ ಕೇಳಬೇಕು, ಆ ಹಾಡನ್ನ ಲೈನ್ ಅಪ್ ಮಾಡ್ಕೋತೀವಿ. ಮನು ಕ್ಯಾಟ್ ಅವ್ರು ಹೇಳ್ತಾ ಇದ್ದಾರೆ, ನಿಮ್ ಕನ್ನಡ ಕೇಳೋಕೆ ತುಂಬಾನೇ ಖುಷಿ ಆಗುತ್ತೆ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ವಿಕಾಸ್ ಸತ್ಯನಾರಾಯಣ, ಲಾಸ್ಟ್ ವೀಕ್ ಸ್ಪರ್ಶ ಅವ್ರನ್ನ ಮೀಟ್ ಮಾಡಿದ್ದೆ ರಾಜು ಅನಂತ ಸ್ವಾಮಿ ಅವರ ಹಾಡುಗಳ ಕಾರ್ಯಕ್ರಮದಲ್ಲಿ. ನೆಕ್ಸ್ಟ್ ವೀಕು ನೀವು ಸ್ಪರ್ಶ ಅವರನ್ನ ಮೀಟ್ ಮಾಡಬಹುದು. ಮುಂದಿನ ಶುಕ್ರವಾರ ರಾಜು ಅನಂತ ಸ್ವಾಮಿ ಅವರ ನೆನಪಿನಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ನಡೀತಾ ಇದೆ. ಸಂಜೆ 4 ಗಂಟೆಯಿಂದ ರಾತ್ರಿ 8 ಗಂಟೆ 9 ಗಂಟೆವರೆಗೆ ನಾನು ಸ್ಪರ್ಶ ಇಬ್ಬರೂ ಇರ್ತೀವಿ ಆ ಕಾರ್ಯಕ್ರಮದಲ್ಲಿ. ನನ್ನ ನಿರೂಪಣೆ ಇರುತ್ತೆ, ಸ್ಪರ್ಶ ಹಾಗೆ ಇನ್ನೂ ಅನೇಕ ನಮ್ಮ ಸುಗಮ ಸಂಗೀತ ಕ್ಷೇತ್ರದ ಗಾಯಕರು ಆ ಕಾರ್ಯಕ್ರಮದಲ್ಲಿ ಇರ್ತಾರೆ. ಖಂಡಿತ ನೀವು ಬನ್ನಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಮ್ಮ ಜೊತೆ ಇರಿ. ನಿಶಾ ಕರಿಯಣ್ಣ ಅವರು ಮೈ ಫೇವ್ರೆಟ್ ಸಾಂಗ್ ಅಂತ ಹೇಳ್ತಾ ಇದ್ದಾರೆ. ಸ್ಮಿತಾ ಅಯ್ಯಂಗಾರ್, ಥ್ಯಾಂಕ್ ಯು, ಚೆನ್ನಾಗಿ ಹಾಡ್ತಿದ್ದೀರಾ ಸ್ಪರ್ಶ ಅಂತ ಹೇಳ್ತಾ ಇದ್ದಾರೆ. ಶಶಿಕಲಾ ರಾವ್ ಅವರು ಹೇಳ್ತಾ ಇದ್ದಾರೆ, ರೂಪ ನನಗೆ ಇಷ್ಟ, ಮಧುವನ ಕರೆದರೆ ಹಾಡನ್ನ ಹಾಡ್ಸಿ ಅಂತ. ಖಂಡಿತ ಈಗ ಮಧುವನ ಕರೆದರೆ ಹಾಡನ್ನ ನಿಮಗಾಗಿ ಹಾಡಿಸ್ತಾ ಇದ್ದೀನಿ. ಮಾತನ್ನ ಕಟ್ ಮಾಡಿ. ಮಧುವನ ಕರೆದರೆ ತನು ಮನಸೆಳೆದರೆ ಶರಣಾಗು ನೀನು ಆದರೆ, ಮಧುವನ ಕರೆದರೆ ತನು ಮನಸೆಳೆದರೆ ಶರಣಾಗು ನೀನು ಆದರೆ, ಕಾಯ್ತಾ ಇದ್ದೆ ಮುಂದೆ ಹೇಳಿಸ್ಕೊತೀನಿ ಸ್ಪರ್ಶನ್ ಕೈಲಿ ಪರ್ಸನಲ್ ಆಗಿ ಆ ಒಂದು ಚರಣ ಹೇಳಿಸ್ಕೊತೀನಿ ಆಮೇಲೆ, ಯಾಕಂದ್ರೆ ಇನ್ನು ಸಾಕಷ್ಟು ಹಾಡುಗಳು ಲೈನ್ ಅಪ್ ಆಗಿದೆ ನಾವೆಲ್ಲ ಕೇಳೋದಕ್ಕೆ. ಹಾಗೆ ಜ್ಯೋತಿ ಅವರು ಹೇಳ್ತಾ ಇದ್ದಾರೆ, ಓಕೆ ಐ ಮೆಂಟ್ ನಿಮ್ಮ ರೈಟ್ ಹ್ಯಾಂಡ್ ನಲ್ಲಿ ಇರುವಂತ ರೆಡ್ ದಾರ ಇಸ್ ಆಲ್ವೇಸ್ ವೈಬ್ರೆಂಟ್, ವೇರ್ ಇಟ್ ಇಸ್ ಫ್ರಮ್ ಅಂತ. ಇದು ಗಣೇಶನ ದೇವಸ್ಥಾನ, ಇಡ್ಕುಂಚಿ ಗಣೇಶ ಅಂತ ಒಂದು ಗಣೇಶನ ದೇವಸ್ಥಾನ ಇದೆ, ಮುರುಡೇಶ್ವರದ ಹತ್ತಿರ ಇರುವಂತಹ ಗಣೇಶನ ದೇವಸ್ಥಾನ. ನಾನು ತುಂಬಾ ನಂಬಿರುವಂತಹ ದೇವರು ಅಲ್ಲಿಂದ
ಆಶೀರ್ವಾದ ಪೂರ್ವಕವಾಗಿ ಕಟ್ಟಿಸ್ಕೊಂಡು ಬಂದಂತ ದಾರ. ಹೀಗಾಗಿ ನನ್ನ ಆಕ್ಸೆಸರೀಸ್ ಏನ್ ಚೇಂಜ್ ಆದ್ರು ಈ ದಾರ ಖಂಡಿತ ಚೇಂಜ್ ಆಗೋದಿಲ್ಲ ನನ್ನ ಕೈನಲ್ಲಿ. ನಾನು ನಮ್ಮ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕಾರ್ಯಕ್ರಮ ಕೊಡ್ಬೋದು ಅಥವಾ ಅಕ್ಕ ಸಮ್ಮೇಳನಕ್ಕೆ ಹೋಗಿ ಕೊಡ್ಬೋದು, ಆಕ್ಸೆಸರೀಸ್ ಏನೇ ಇದ್ರು ಪರ್ಮನೆಂಟ್ ನನ್ನ ಜೊತೆ ಸದಾ ನನ್ನದಾಗಿರೋದು ಈ ದೇವರ ಆಶೀರ್ವಾದ. ಒಂದು ಜ್ಯೋತಿ ಎಂಟಿ ಪ್ಲೀಸ್ ಸಿಂಗ್ ಓ ಮೇಘವೆ ಅಂತ ಹೇಳ್ತಾ ಇದ್ದಾರೆ. ರಕ್ಷಿತ್ ಅಶ್ವತ್ ಸೂಪರ್ ಸ್ಪರ್ಶ, ಒಂದು ಆಂಗಲ್ ನಲ್ಲಿ ಚಿತ್ರಮ್ಮ ಮುಂದೆ ಪಾಸ್ ಆಗಿ ಹೋದಾಗಾಯ್ತು ಅಂತ ಹೇಳ್ತಾ ಇದ್ದಾರೆ. ನಾಗಶ್ರೀ, ಹಾಯ್ ನಾಗಶ್ರೀ, ಹೇಗಿದ್ದೀರಾ? ಶಿ ವಾಸ್ ಮೈ ಕೊಲೀಗ್ ಇನ್ ಎಫ್ ಎಂ ರೈನ್ಬೋ, ಇಟ್ಸ್ ನೈಸ್ ಟು ಸಿ ಹರ್, ಅಂಡ್ ಒಳ್ಳೆ ಕವಿಯತ್ರಿ ಕೂಡ. ಅಂಡ್ ಅಮ್ಮು ಹೆಗ್ಡೆ ಅವರು, ಸ್ಪರ್ಶ ಆರ್ ಕೆ ಆಸಮ್ ವಾಯ್ಸ್, ಲವ್ ಯು, ಗಾಡ್ ಬ್ಲೆಸ್ ಅಂತ ಹೇಳ್ತಾ ಇದ್ದಾರೆ. ಮಂಜುನಾಥ್ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲಿ ನಾವು ಕೇಳ್ತಾ ಇರುವಂತಹ ಹಾಡುಗಳೆಲ್ಲ ಸೂಪರ್. ಸ್ಪರ್ಶ ನಮ್ಮ ಅಮ್ಮಣ್ಣಿ ಕಾಲೇಜಿನ ಹೆಮ್ಮೆಯ ವಿದ್ಯಾರ್ಥಿನಿ, ಬೇಗ ನಾಯಕಿಯಾಗಿ ನೋಡುವಂತ ದಿನ ಬರಲಿ ಸ್ಪರ್ಶ ಅಂತ ಹೇಳಿ. ಖಂಡಿತ ನಾವು ಕೂಡ ಅಂತ ಒಂದು ದಿನಕ್ಕಾಗಿ ಕಾಯ್ತಾ ಇದ್ದೀವಿ, ಯಾಕಂದ್ರೆ ಸೂಪರ್ ಮಲ್ಟಿ ಟ್ಯಾಲೆಂಟೆಡ್ ಆರ್ಟಿಸ್ಟ್ ಸ್ಪರ್ಶ ಅವರು. ಇವ್ರು ಎಂಥ ವೇದಿಕೆಗೆ ಹೋದ್ರೂ ಕೂಡ ಅದಕ್ಕೆ ಜಸ್ಟಿಸ್ ಕೊಡ್ತಾರೆ ಅನ್ನುವಂತ ನಂಬಿಕೆ ನಮಗೆ. ಹಾಗಾಗಿ ಎನಿ ಪ್ಲಾಟ್ಫಾರ್ಮ್ ವಿಚ್ ಡಿಸರ್ವ್ಸ್ ಯು, ಯು ಶುಡ್ ಬಿ ದೇರ್. ಥ್ಯಾಂಕ್ ಯು ಸೋ ಮಚ್. ಮಹೇಶ್ ಸರ್ಗೂರು ಅವರು ಹೇಳ್ತಾ ಇದ್ದಾರೆ, ಟೆಲ್ ಅಬೌಟ್ ಓ ಮನಸೆ ಸಾಂಗ್ ಅಂತ ಹೇಳ್ತಾರೆ. ಹಾ, ಓ ಮನಸೆ ಸಾಂಗ್ದು ನನ್ನ ಕೆಂಪಿರುವೆ ಚಿತ್ರಕ್ಕಾಗಿ ಹಾಡಿದಂಥ ಗೀತೆ. ಆ್ಯಂಡ್ ನನ್ನ ಪುಣ್ಯ ಏನಂದರೆ, ಫಸ್ಟ್ ಟೈಮ್ ಫಿಲ್ಮ್ ಫೇರಿಗೆ ಅದು 2018 ನಾಮಿನೇಟ್ ಆಗಿತ್ತು. ಸೊ ಫಿಲ್ಮ್ ಫೇರಿಗೆ ನಾಮಿನೇಷನ್ ಆಗೋದೆ ನನ್ನ ದೊಡ್ಡ ಕನಸು, ಅದನ್ನ ಗೆಲ್ಲೋದು ಇನ್ನೊಂದು ಕನಸು. ಐ ಹೋಪ್ ಐ ವಿನ್ ಇಟ್ ಸಮ್ ಟೈಮ್. ಸೊ ಓ ಮನಸೆ ಸಾಂಗು ಕಿಶನ್ ಸರ್ ಕಂಪೋಸ್ ಮಾಡಿದಂಥ ಗೀತೆ ಅದು, ಮತ್ತೆ ವೆಂಕಟ್ ಭಾರದ್ವಾಜ್ ಸರ್ ನಿರ್ದೇಶನ ಮಾಡಿದಂತ ಕೆಂಪಿರ್ವೆ ಚಿತ್ರ. ಕೆಂಪಿರ್ವೆ ಚಿತ್ರ, ಹೌದು. ಬಬ್ಲು ಶಾ ಅನ್ನುವಂತ ಒಂದು ಚಿತ್ರ ಕೂಡ ನಿರ್ದೇಶನ ಮಾಡಿದ್ದಾರೆ ಮುಂಚೆ. ಓಕೆ, ಎಲ್ಲಿ ಓ ಮನಸ್ಸೆ ಹಾಡನ್ನು ಕೇಳೋ ಅವಕಾಶ ಇದೆಯಾ ಈಗ? ಶೋರ್, ನನ್ನ ದಯವಿಟ್ಟು ಕ್ಷಮಿಸಿ, ನನ್ನ ಲಿರಿಕ್ಸ್ ತಪ್ಪು ಹಾಡಿದ್ರೆ ಸ್ವಲ್ಪ ನನಗೆ ನೆನಪಿರಲ್ಲ ಲಿರಿಕ್ಸ್ಗಳು. ಓ ಮನಸ್ಸೇ ನುಡಿ ಸಾರಿಗಮ, ಭಾವಗಳು ಸೆಳೆವಾ ಸಂಗಮ, ಹೃದಯದೊಳಗೆ ಕವಿತೆ ಬೆರೆತ ಸಂಭ್ರಮ, ಹಾಡಾಗಿ ನುಡಿದಂತೆ ಸ್ವರವಾಗಿ ರಾಗದಲ್ಲಿ ಅರಿತು ನೀನು ಕೂತಂತೆ ಅನನ ತಾನ ತಾನಾನ ತಾನ ನಾನ ನಾನಾನ ನಾನ ನಾನಾನ ನಿನ್ನ ಪರಿಯೋ ಮನಸ್ಸೇ ನುಡಿ ಸಾರಿ ಗಮ, ಭಾವಗಳು ಸೆಳೆವ ಪ್ರೇಮದ ಸಂಗಮ. ಈ ತುಂಬಾ ಚೆನ್ನಾಗಿ ಹಾಡೋರು ಏನ್ ಹಾಡಿದ್ರು ಕೇಳಿಸ್ಕೋಬಹುದು ಕುತ್ಕೊಂಡು. ಏನಾದ್ರೂ ಒಂದು ಸಾಹಸಾನ ಏನ್ ಹೇಳ್ತಾ ಇದ್ರು ಕೂಡ ನಮ್ಗೆ ಸ್ಪರ್ಶ ಹಾಡು ಹೇಳ್ತಾ ಇದ್ದಾರೆ, ಇನ್ನೊಂದ್ ಸ್ವಲ್ಪ ಹೇಳ್ತಾ ಇರ್ಲಿ ಅಂತಾನೆ ಅನ್ಸುತ್ತೆ. ಇಟ್ ವಾಸ್ ಸೋ ಕ್ಯೂಟ್, ಥ್ಯಾಂಕ್ ಯು ಸೋ ಮಚ್. ಮಂಜುನಾಥ್ ಅವ್ರು ಹೇಳ್ತಿದ್ದಾರೆ, ರೂಪಾ ಅವರೇ ನೀವು ದೂರದರ್ಶನದಲ್ಲಿ ಮತ್ತೆ ಆಕಾಶವಾಣಿಯಲ್ಲಿ ಇದ್ರಿ, ನಿಮ್ಗೆ ಪರಿಚಯ ಇದೆ, ನನ್ನ ಮರ್ತಿದ್ದೀರಾ ಅನ್ಸುತ್ತೆ, ನಿಮ್ಮ ನಿರೂಪಣೆ ಸಹ ಸೂಪರ್ ಅಂದ್ರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಖಂಡಿತ ಬಹುಶಃ ಎದುರು ಬಂದ್ರೆ ನೆನಪಾಗ್ಬೋದು, ಕ್ಷಮಿಸಿ ನೆನಪಾಗ್ತಿಲ್ಲ. ಆ್ಯಂಡ್ ನಂದನ್ ಚಳ್ಳೆಕೆರೆ ಅವ್ರು ಹೇಳ್ತಿದ್ದಾರೆ, ಥ್ಯಾಂಕ್ಸ್ ಲಾಟ್ ಫಾರ್ ಶೋಯಿಂಗ್ ಮೈ ಆಲ್ ಟೈಮ್ ಫೇವ್ರೆಟ್ ಸಿಂಗರ್ ಸ್ಪರ್ಶ ಮ್ಯಾಮ್ ಅಂತ ಹೇಳ್ತಿದ್ದಾರೆ. ಸತೀಶ್ ಆಚಾರ್ಯ ಸೂಪರ್ ವಾಯ್ಸ್ ಅಂತ ಹೇಳ್ತಿದ್ದಾರೆ. ಆಕಾಶವಾಣಿ ದೂರದರ್ಶನದಲ್ಲಿ ನಾನು ಸಹ ವಾರ್ತಾ ವಾಚಕನಾಗಿದ್ದೆ ಅಂತ ಮಂಜುನಾಥ್ ಹೇಳ್ತಿದ್ದಾರೆ. ನಮಸ್ತೆ, ತುಂಬಾ ಖುಷಿ ಆಯ್ತು ಈ ವಿಷಯ ತಿಳ್ಕೊಂಡು, ಈಗ ಜ್ಞಾಪಕ ಬರ್ತಾ ಇದೆ, ಆ್ಯಂಡ್ ಗ್ಲಾಡ್ ವಿ ಕನೆಕ್ಟೆಡ್ ಆನ್ ಫೇಸ್ಬುಕ್. ಹಾಗೆ ಜ್ಯೋತಿ ಅವ್ರು ಹೇಳ್ತಿದ್ದಾರೆ, ದಟ್ಸ್ ಸೋ ನೈಸ್ ಆಫ್ ಯು. ಅಂಡ್ ಸ್ಪರ್ಶ, ಎಷ್ಟು ಹಿತವಾಗಿದೆ ನಿಮ್ಮ ಧ್ವನಿ, ಇನ್ನು ಹೆಚ್ಚು ಹೆಚ್ಚು ಅವಕಾಶಗಳು ನಿಮಗೆ ಸಿಗ್ಲಿ ಅಂತ ಭಾನು ಸಿಂಹ ಅವರು ಹೇಳ್ತಾ ಇದ್ದಾರೆ. ವಂಡರ್ಫುಲ್ ಭಾನು ಅವರೇ, ತುಂಬಾ ಖುಷಿ ಆಯ್ತು ನಿಮ್ ಬಗ್ಗೆ ತಿಳ್ಕೊಂಡು, ನಿಮ್ಮನ್ನ ಒಮ್ಮೆ ಸ್ಟುಡಿಯೋದಲ್ಲಿ ನೋಡುವಂತ ಅವಕಾಶ ಸಿಗ್ಲಿ ಅಂತ ನಾನು ಆಶಿಸ್ತೀನಿ. ಮಹೇಶ್ ಸರ್ಗೂರು ಅವರು ಹೇಳ್ತಾ ಇದ್ದಾರೆ, ಥ್ಯಾಂಕ್ಸ್ ಟು ಮ್ಯೂಸಿಕ್ ಡೈರೆಕ್ಟರ್ ಕಿಶನ್ ಮೂರ್ತಿ ಅಂತ ಹೇಳ್ತಾರೆ, ಕೆಂಪಿರ್ವೆ ಚಿತ್ರದ ಮ್ಯೂಸಿಕ್ ಡೈರೆಕ್ಟರ್. ಓ ಮೇಘವೆ ಹಾಡನ್ನ ಈಗ ನಾವು ಸ್ಪರ್ಶ ಮನೆಯಲ್ಲಿ ಕೇಳೋಣ. ನಾಹೋಗಲು ಮಾತಾಡಲು
ಒಲೆಯ ಅವನಿಗೆ ನೀಡಿವ ಮೂಗಿನ ಬಾನಗಲ ಓಲೆಯಲ್ಲಿ ಹೃದಯ ಇಡುವೆ ನೀಡಿರುವೆ ಓ ಗೆಳೆಯ ಓದುವೆಯ ಈ ಬೆಳ್ಳನೆ ಓಲೆಯ ಹೇಗೆ ನಾವುದನೆ ಇದು ಓದುವಲೆಯಲ್ಲ ಬರೆದುಕೊ ನನ್ನ ಜೀವನದಿ ಅಂದುಕೋ ನಿನ್ನ ಮನದ ಮನೆಗೆ ತಂದುಕೋ ಈ ಕಂಗಣ ಮುಂಬಾಗಿಲ ಬಾ ತೆರೆಯುವೆ ಬಂದು ನೀ ಸೇರಿಕೋ ಮೇಘವೇ ಮೇಘವೇ ವಂದನೆ ಸಂಧಾನದ ಪತ್ರಕ್ಕೆ ವಂದನೆ ನಾನನ ತಾನನ ಬಾ ತೆರೆಯುವೆ ಬಂದು ನೀ ಸೇರಿಕೋ ಮೇಘವೇ ಮೇಘವೇ ವಂದನೆ ಸಂಧಾನದ ಪತ್ರಕ್ಕೆ ವಂದನೆ ಅದ್ಭುತವಾಗಿದೆ ಸ್ಪರ್ಶ ಅವರ ಧ್ವನಿ ಏನು ಹೇಳಿ ಐ ಆಮ್ ಚೋಕಿಂಗ್ ತುಂಬಿ ಬರ್ತಾ ಇದೆ ಥ್ಯಾಂಕ್ ಯು ರಪ್ಪ ಥ್ಯಾಂಕ್ ಯು ಸೋ ಸ್ವೀಟ್ ಆಫ್ ಯು ನಿಶಾ ಕರಿಯಣ್ಣ ಹೇಳ್ತಿದ್ದಾರೆ ಓ ಮೇಘವೆ ಮತ್ತು ನೀನೇ ಹಾಡು ಎರಡನ್ನೂ ಹಾಡ್ಸಿದೀವಿ ನಿಶಾ ಯು ಶುಡ್ ಬಿ ಹ್ಯಾಪಿ ಬೈ ನೌ ಎಸ್ ವಿನಿ ಸ್ಪರ್ಶ ಮೇಡಮ್ ಯು ಆರ್ ಮೈ ಆಲ್ ಟೈಮ್ ಫೇವ್ರೆಟ್ ನಿಮ್ಮ ಧ್ವನಿಲಿ ಬೊಂಬೆ ಹೇಳುತ್ತೈತೆ ಹಾಡು ಕೇಳ್ಬೋದಾ ಅಂತ ಕೇಳ್ತಿದ್ದಾರೆ ಹಾಗೆ ಮಾನಸ ಶರ್ಮಾ ಅವರು ತೂಗು ಮಂಚದಲ್ಲಿ ಸಾಂಗ್ ತುಂಬ ಚೆನ್ನಾಗಿ ಹಾಡ್ತಾರೆ ಅವರು ದಯವಿಟ್ಟು ಹೇಳ್ಕೊಂಡೆ ತೂಗು ಮಂಚದಲ್ಲಿ ಹೇಳ್ಸೋ ತನಕ ಬಿಡಲ್ಲ ಇವರನ್ನ ಹೊರಗಡೆ ಹಾಗೆ ಮತ್ತದೇ ಬೇಸರ ಹಾಡ್ಲಿಲ್ಲ ಅಂದ್ರೆ ನನಗೆ ಬೇಸರ ಆಗೋದು ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ ಮಂಜುನಾಥ್ ಅವರು ನಿಮಗೆ ಬೇಸರ ಮಾಡಿಸಿ ಖಂಡಿತ ಕಳಿಸಲ್ಲ ಇವತ್ತಿಲ್ಲಿಂದ ತೂಗು ಮಂಚದಲ್ಲಿ ಮತ್ತದೇ ಬೇಸರ ಎರಡು ಹಾಡುಗಳನ್ನ ಲೈನ್ ಅಪ್ ಮಾಡ್ಕೊಂಡಿದೀವಿ ಎಷ್ಟೊತ್ತು ಮುಗಿತಾ ಇದೆ ನಮ್ಮ ಎಫ್ ಬಿ ಲೈವ್ ಟೈಮ್ ಗೊತ್ತಾಗ್ತಾ ಇಲ್ಲ ಪೂಜಾ ಎಷ್ಟೊತ್ತು ಹಾಡಿದೀವಿ ಇದ್ವರೆಗೆ ಕುತ್ಕೊಂಡು ಹಾಫ್ ಅನ್ ಅವರ್ ಓಕೆ ಇನ್ನೂ ಟೈಮ್ ಇದೆ ನಮ್ಮ ಹುಡುಗಿಗೆ ಇನ್ನೂ ಸಾಕಷ್ಟು ಎನರ್ಜಿ ಇದೆ ಹಾಡಿಸ್ಬೋದು ನಿಮ್ಮ ರಿಕ್ವೆಸ್ಟ್ಗಳನ್ನು ಖಂಡಿತ ನಮಗೆ ಕಳಿಸಿ ಸ್ಪರ್ಶ ಅವರ ಧ್ವನಿಯಲ್ಲಿ ಯಾವ ಹಾಡು ನಿಮಗೆ ಕೇಳೋದಕ್ಕೆ ಇಷ್ಟ ಹಾಗೆ ನಿಮ್ಮ ಮೆಸೇಜ್ ಎಲ್ಲಿಂದ ಕಳಿಸ್ತಿದ್ದೀರಿ ಅಂತ ಹಾಕಿದ್ರೆ ನಮಗೆ ಡಬಲ್ ಖುಷಿ ಆಗುತ್ತೆ ಮತ್ತೆ ಎಫ್ ಬಿ ಲೈವ್ನ ಎಲ್ಲ ಸ್ನೇಹಿತರಿಗೂ ನಮ್ಮ ರೇಡಿಯೋದ ಎಲ್ಲ ಕೇಳುಗರಿಗೂ ಕೂಡ 2019 ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸ್ಪರ್ಶ ಅವರ ಮಾತು ಅವರ ಧ್ವನಿ ಅವರ ಹಾಡುಗಳನ್ನು ಮತ್ತಷ್ಟು ನೀವು ಕೇಳಬೇಕು ಅಂದರೆ ನಮ್ಮ ರೇಡಿಯೋದಲ್ಲಿ ಬರುವಂಥ ಸಂಡೇ ಸರಿಗಮ ಇದೇ ಭಾನುವಾರ ಅಂದರೆ January 6 ಬೆಳಗ್ಗೆ 9 to 11 ಇಂಡಿಯನ್ ಸ್ಟ್ರೀಮ್ನಲ್ಲಿ ನೀವು ನಮ್ಮ ಕಾರ್ಯಕ್ರಮವನ್ನು ಖಂಡಿತ ಕೇಳಿ ಕಣ್ಣನೆ ತರಣಿಸುವ ಈ ಬಡುವಣ ಬಣ್ಣಗಳು ಮಣ್ಣನೆ ಹೊನ್ನಿನ ಕಣ್ಣಾಗಿಸುವೆ ಕಿರಣಗಳು ಹಚ್ಚನೆ ಹಸುರಿಗೆ ಹಸಿಡುತ್ತಿರುವೆ ಖಗಗಾನ ಚಿನ್ನ ನೀನಿಲ್ಲದೆ ಬಿಮ್ಮೆನ್ನುತ್ತಿದೆ ರಮ್ಯೋದ್ಯಾನ ಮತ್ತದೆ ಬೇಸರ ಅದೇ ಸಂಜೆ ಅದೇ ಕಾಂತ ಮತ್ತದೆ ಬೇಸರ ಅದೇ ಸಂಜೆ ಅದೇ ಕಾಂತ ಚಿನ್ನ ನಿನ್ನ ಜೊತೆ ಇಲ್ಲದೆ ಮಾತಿಲ್ಲದೆ ಮನವಿ ಭ್ರಾಂತ ಮತ್ತದೆ ಬೇಸರ ಅದೇ ಸಂಜೆ ಅದೇ ಕಾಂತ ಮತ್ತದೆ ಬೇಸರ ಅದೇ ಸಂಜೆ ಅದೇ ಕಾಂತ ಸ್ಪರ್ಶ ನಿಮ್ಮ ವಾಯ್ಸ್ ನನಗೆ ಚೆನ್ನಾಗಿ ಸುಟ್ಟಾಗುತ್ತೆ ಲಿಪ್ಸಿಂಕ್ ಮಾಡ್ತಾ
ಎಸ್ ನೆಕ್ಸ್ಟ್ ಥಿಂಗ್ ಇರೋ ದಟ್ ಇಸ್ ಆನ್ ಅ ಲೈಟರ್ ನೋಟ್ ಅಂಡ್ ಮತ್ತೊಂದು ಹಾಡು ನಿಮಗಾಗಿ ಈಗ ರೆಡಿ ಆಗಿದೆ ತೂಗು ಮಂಚದಲ್ಲಿ ತೂಗು ಮಂಚದಲ್ಲಿ ತೂಗು ಮಂಚದಲ್ಲಿ ಕೂತು ಮೇಘ ಶ್ಯಾಮ ರಾಧಿಗಾತು ತೂಗು ಮಂಚದಲ್ಲಿ ಕೂತು ಮೇಘ ಶ್ಯಾಮ ಮಂಚದಲ್ಲಿ ಕೂತು ಮೇಘ ಶ್ಯಾಮ ರಾಧಿಗಾತು ಆಡುತ್ತಿಹನು ಏನೋ ಮಾತು ರಾಧಿ ನಾಚುತ್ತಿದ್ದಳು ಸಿರಗ ಬೇರಳಿನಲ್ಲಿ ಸುತ್ತಿ ಜಡೆಯ ತುದಿಯ ಕೆನ್ನೆ ಗೊತ್ತಿ ಝುಮ್ಮುಗಳು ತೂಗು ಮಂಚದಲ್ಲಿ ಕೂತು ಮುಖವ ಎದೆಯ ನಡುವೆ ಒತ್ತಿ ತೋಳಿನಿಂದ ಕೊರಳ ಸುತ್ತಿ ಮುಖವ ಎದೆಯ ನಡುವೆ ಒತ್ತಿ ತೋಳಿನಿಂದ ಕೊರಳ ಸುತ್ತಿ ತುಟಿಯುತ್ತಿ ಸಿರಗು ಚಾರು ತೀರಲು ಕೆಳಗೆ ಬಾನುಭೂಮಿ ಮೇಲು ಕೆಳಗೆ ಸಿರಗು ಚಾರು ತೀರಲು ಕೆಳಗೆ ಬಾನುಭೂಮಿ ಮೇಲು ಕೆಳಗೆ ಅದರು ತೀರುವ ಅದರಗಳಿಗೆ ಬೆಳ್ಳಿ ಹಾಲ ಪಟ್ಟಲು ತೂಗು ಮಂಚದಲ್ಲಿ ಕೂತು ಮೇಘ ಶ್ಯಾಮ ರಾಧಿಗಾತು ಆಡುತ್ತಿಹನು ಏನೋ ಮಾತು ರಾಧಿ ನಾಚುತ್ತಿದ್ದಳು ತೂಗು ಮಂಚದಲ್ಲಿ ಕೂತು ಹಾಡಿನ ಇಂಟೆನ್ಸಿಟಿ ಎಷ್ಟು ಜಾಸ್ತಿ ಆಗ್ಬಿಟ್ಟಿದೆ ಅಂದ್ರೆ ಸ್ವೆಟರ್ ಹಾಕೊಂಡ್ಬಂದಿದ್ದೆ ಚಳಿ ಆಗುತ್ತೆ ಅಂತ ಇವಾಗ ಎ ಸಿ ಆನ್ ಮಾಡಿಸ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿದೀವಿ. ಅದ್ಭುತವಾದ ಐ ಫೀಲ್ ಯುವರ್ ಜಾನರ್ ಇಸ್ ಮೆಲಡಿ. ಮೆಲಡಿ ಹಾಡುಗಳನ್ನ ಸ್ಪರ್ಶ ಹಾಡ್ಬೇಕಾದ್ರೆ ಆ ಇಂಟೆನ್ಸಿಟಿ ಆಗಿರ್ಬಹುದು, ದಟ್ ಫೀಲ್ ಯು ಗಿವ್ ಫಾರ್ ದ ಸಾಂಗ್ ನಮ್ಗೆ ಒಳಗೆ ಶುರುವಾಗ್ಬಿಡತ್ತೆ ಕಾತಾಳ. ಆ ಥರದ ಒಂದು ಹಾಡು. ಆ್ಯಂಡ್ ಇಮ್ಯಾಜಿನ್ ಇವರನ್ನು ಇಷ್ಟು ಪಕ್ಕ ಕೂಡಿಸ್ಕೊಂಡು ನಾನು ಈ ಹಾಡುಗಳನ್ನು ಕೇಳುವಂಥ ಅವಕಾಶ ನನಗಿದೆ. ಇಟ್ಸ್ ಅನ್ ಅಮೇಝಿಂಗ್ ಫೀಲಿಂಗ್. ಐ ಆಮ್ ಹ್ಯಾವಿಂಗ್ ಅ ವಂಡರ್ಫುಲ್ ಟೈಮ್ ಇಲ್ಲಿ. ಹಾಗೆ ನಿಮ್ಮ ಮೆಸೇಜ್ಗಳ ಮೂಲಕ ಗೊತ್ತಾಗ್ತಾ ಇದೆ ನೀವುಗಳು ಕೂಡ ತುಂಬ ತುಂಬ ಎಂಜಾಯ್ ಮಾಡ್ತಿದ್ದೀರಾ ಇವತ್ತಿನ ಎಫ್ ಬಿ ಲೈವನ್ನು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕನೆಕ್ಟಿಂಗ್ ಟು ಅಸ್. ಇಷ್ಟೆಲ್ಲ ಪ್ರೀತಿ ಅಭಿಮಾನವನ್ನು ತೋರಿಸ್ತಾ ಇದ್ದೀರಿ ನಮ್ಮ ಈ ಕಾರ್ಯಕ್ರಮಕ್ಕೆ, ನಮ್ಮ ಪುಟ್ಟ ಪ್ರಯತ್ನಗಳಿಗೆ, ನಮ್ಮ ಸ್ಪರ್ಶನಂಥ ಅನೇಕ ನಮ್ಮ ಕನ್ನಡದ ಗಾಯಕರಿಗೆ ಎಲ್ಲ ಕಡೆ ಅವಕಾಶ ಸಿಗುವಂತಾಗಲಿ, ವಾಟ್ ಎವರ್ ದೇ ಡಿಸರ್ವ್ ಅಂಥ ಅವಕಾಶಗಳು ಅವರಿಗೆ ಸಿಗುವಂತಾಗಲಿ ಅನ್ನೋದು ನಮ್ಮ ರೇಡಿಯೋ ಹಾರೈಕೆ. ಈ ಪ್ರಯತ್ನದಲ್ಲಿ ನಿಮ್ಮೆಲ್ಲರ ಬೆಂಬಲ ನಮಗೆ ತುಂಬ ತುಂಬ ಮುಖ್ಯ ಆಗುತ್ತೆ. ಪದ್ಮಜಾ ರಾವ್ ಅವರು ಹೇಳ್ತಾ ಇದ್ದಾರೆ ತೂಗು ಮಂಚದಲ್ಲಿ ಆಸಮ್. ನಿಶಾ ಕರಿಯಣ್ಣ ಹೇಳ್ತಿದ್ದಾರೆ ಗಾಡ್ ಬ್ಲೆಸ್ ಯು ಅಂತ. ಅಮ್ಮ ಹಚ್ಚಿದೊಂದು ಹಣತೆ ಹಾಡನ್ನ ಹಾಡ್ತೀರಾ ಸ್ಪರ್ಶ ಅಂತ ಹೇಳ್ತಿದ್ದಾರೆ. ಇವರ ಅಮ್ಮ ಹಚ್ಚಿದಂತ ಹಣತೆ ಅಂದ್ರೆ ಕಮಲಾ ಅವರು ಬರೆದಂತ ಭಾವಗೀತೆಯನ್ನ ಇನ್ಫ್ಯಾಕ್ಟ್ ನಮ್ಮ ರೆಕಾರ್ಡಿಂಗ್ ಅಲ್ಲಿ ಕೂಡ ಹಾಡಿದ್ದಾರೆ. ಖಂಡಿತ ಆ ಹಾಡನ್ನ ನಿಮ್ಗೆ ಈಗ ಕೂಡ ಹಾಡಿಸ್ತೀವಿ. ಹೋದೆಯ ದೂರ ಓ ಜೊತೆಗಾರ ಹಾಡನ್ನ ಹಾಡಿ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ ಸತೀಶ ಆಚಾರ್ಯ ಅವರು ಫ್ರಾನ್ಸ್ ಇಂದ. ಅಷ್ಟು ದೂರದಿಂದ
ನೀವು ಹೋದೆಯ ದೂರ ಅಂತ ಹೇಳ್ತಿದ್ದೀರಿ, ಯಾರಿಗೆ ಹೇಳ್ತಿದ್ದೀರಿ ಅಂತ ಗೊತ್ತಾಗ್ತಿಲ್ಲ, ಹೋಪ್ ಅವ್ರು ನಿಮ್ ಹತ್ರನೇ ಇದ್ದಾರೆ ಅಂತ. ಸದ್ಯಕ್ಕೆ ಹಾಡನ್ನಂತೂ ಸ್ಪರ್ಶ ಧ್ವನಿಯಲ್ಲಿ ನೀವು ಕೇಳೋ ಅವಕಾಶ ನಿಮಗೆ ಖಂಡಿತ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕನೆಕ್ಟಿಂಗ್ ಆನ್ ಫೇಸ್ಬುಕ್. ಶರಣ್ಸ್ ಮ್ಯೂಸಿಕ್ ಅಕಾಡೆಮಿ ಅವರು ಕೂಡ ಈ ಎಫ್ ಬಿ ಲೈವ್ ಅನ್ನು ವಾಚ್ ಮಾಡ್ತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಸ್ಮಿತಾ ಅಯ್ಯಂಗಾರ್ ಅವ್ರು ಹೇಳ್ತಿದ್ದಾರೆ, ಯಾವುದಾದ್ರೂ ಭಾವಗೀತೆ ಹಾಡ್ತೀರಾ ಪ್ಲೀಸ್, ರೂಪಾ ನೀವು ಚೆನ್ನಾಗಿ ಹಾಡ್ತೀರಾ, ಇಬ್ಬರ ಜೊತೆಯಲ್ಲಿ ಒಂದು ಹಾಡನ್ನು ಸ್ಪರ್ಶ ಅವರು ಒಂದು ಮ್ಯಾಜಿಕಲ್ ಎಫೆಕ್ಟ್ ಕ್ರಿಯೇಟ್ ಮಾಡಿದ್ದಾರೆ ಇದುವರೆಗೆ. ಐ ಡೋಂಟ್ ವಾಂಟ್ ಟು ಸ್ಪಾಯಿಲ್ ದ್ಯಾಟ್. ಖಂಡಿತ ನಿಮಗೋಸ್ಕರ ಒಂದಿನ ನಾನು ತುಂಬ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು ಒಂದು ಹಾಡನ್ನು ಹೇಳ್ತೀನಿ. ಮಾನಸಾ ಶರ್ಮಾ, ಐ ಟೋಲ್ಡ್ ಯು ಶಿ ಸಿಂಗ್ಸ್ ಅಟ್ ಹರ್ ಬೆಸ್ಟ್, ವಿ ನೋ ಶಿ ಈಸ್ ದ ಬೆಸ್ಟ್. ಅಂಡ್ ಈಗ ಹೋದೆಯ ದೂರ ಓ ಜೊತೆಗಾರ, ಹಾಗೆ ಅಮ್ಮ ಹಚ್ಚಿದೊಂದು ಹಾಡತ್ತೆ, ಈ ಎರಡು ಹಾಡುಗಳು ನಿಮಗೋಸ್ಕರ. ಅಮ್ಮ ಹಚ್ಚಿದೊಂದು ಹಾಡತ್ತೆ ಇನ್ನೂ ಬೆಳಗಿದೆ, ಮನಕ್ಕೆ ಮಬ್ಬು ಕವಿಯದಂತೆ ಸದಾ ಕಾದಿದೆ. ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ, ಮನಕ್ಕೆ ಮಬ್ಬು ಕವಿಯದಂತೆ ಸದಾ ಕಾದಿದೆ. ಕಪ್ಪು ಕಡಲಿನ ಇದಾಗಿತ್ತು, ಅದನ್ನು ಕೂಡ ನಿಮ್ಮ ರಿಕ್ವೆಸ್ಟ್ ನ ಫುಲ್ಫಿಲ್ ಮಾಡಿದೀವಿ ಅನ್ನೋ ಖುಷಿ ನಮಗಿದೆ. ಹೋದೆಯ ದೂರ ಓ ಜೊತೆಗಾರ, ಫ್ರಾನ್ಸ್ ನಿಂದ ಸ್ನೇಹಿತರೊಬ್ರು ಕೇಳಿದ್ರು, ಸತೀಶ್ ಆಚಾರ್ಯ ಅವರು, ಅವರಿಗಾಗಿ ಆ ಹಾಡನ್ನು ಈಗ ನಿಮಗೆ ಪ್ರೆಸೆಂಟ್ ಮಾಡ್ತಿದ್ದೀವಿ. ರವಿ ನಾಯಕ್ ಅವರು ಹಾಯ್ ರೂಪಾ ಗುರುರಾಜ್ ಮೇಡಮ್ ಆ್ಯಂಡ್ ಹಾಯ್ ಸ್ಪರ್ಶ ಅಂತ ಹೇಳ್ತಿದ್ದಾರೆ, ಹ್ಯಾಪಿ ನ್ಯೂ ಇಯರ್ ಹೇಳ್ತಿದ್ದಾರೆ. ಮಾಸ್ಟರ್ ಆನಂದ್ ಅವರ ಹುಟ್ಟಿದ ಬಾಹೌದು ಅವರಿಗೆ ವಿಶ್ ಮಾಡಿದ್ವಿ ಮಾಸ್ಟರ್ ಆನಂದ್ ಅವ್ರಿಗೆ. ರಕ್ಷಿತ್ ಅಶ್ವಥ್, ರಾಜು ಅನಂತ್ ಸ್ವಾಮಿ ಅವರ ಆ ನೀಲಿ ಕೋಲವನ್ನು ಇಫ್ ಪಾಸಿಬಲ್ ಹಾಡ್ಲಿಕ್ಕೆ ಸಾಧ್ಯನಾ ಅಂತ ಕೇಳ್ತಿದ್ದಾರೆ. ಹಾಗೆ ನಿಶಾ ಕರಿಯಣ್ಣ, ನಾವೆಲ್ಲ ರೇಡಿಯೋ ಕೇಳಿದ್ರೆ ನಿಮ್ಮನೇಲಿ ನಿಮ್ಮನ್ನ ಕೂರಿಸಿ ಅಮ್ಮ ಹಾಡು ಬರೆದು ನಿಮ್ಮ ಹತ್ರ ಹಾಡೋದಕ್ಕೆ ಹೇಳ್ತಾರೆ ಅನ್ಸುತ್ತೆ. ವಂಡರ್ಫುಲ್. ಅವರಮ್ಮ ಇವರೊಬ್ರಿಗಲ್ಲ, ಅಳಿಯಂಗೆ, ಅಳಿಯನ್ ತಮ್ಮನಿಗೆ, ಮಗಳಿಗೆ, ಹಿಂಗೆ ಇಡೀ ಫ್ಯಾಮಿಲಿ ದೇಲ್ ಹ್ಯಾವ್ ಅ ಕಾನ್ಸರ್ಟ್. ಅವರಷ್ಟು ಜನ ಒಟ್ಟಿಗೆ ಕೂತ್ಕೊಂಡ್ರೆ ಹಬ್ಬ ಆಗೋಗ್ಬಿಡುತ್ತೆ ಅಂತ ಅನ್ಸುತ್ತೆ. ಮೀರಾ ರಾಮಕೃಷ್ಣ ಹೇಳ್ತಿದ್ದಾರೆ, ಹಾಯ್ ಸ್ಪರ್ಶ, ವೆರಿ ನೈಸ್ ಟು ಲಿಸನ್ ಟು ಯು ಲೈವ್ ಅಂತ ಹೇಳ್ತಿದ್ದಾರೆ. ಐ ಲವ್ ಯು ಅಪ್ಪ ಸಾಂಗ್ ಅನ್ನು ಹಾಡೋದಕ್ಕೆ ಸಾಧ್ಯನಾ ಅಂತ ರವಿ ನಾಯ್ಕ ಅವರು ಕೇಳ್ತಾ ಇದ್ದಾರೆ. ಸೊ ಹೋದೆಯ ದೂರ ಓ ಜೊತೆಗಾರ, ಈಗ ನಿಮಗಾಗಿ ಅಭಿನಯ ಅವರು ಅಭಿನಯಿಸಿದಂತಹ ಒಂದು ಚಿತ್ರ ಕಾಶಿನಾಥ್ ಅವರದು, ಅದ್ಭುತವಾದ ಲಿರಿಕ್ಸ್ ಹಾಗೆ ಸಾಂಗ್, ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಈ ಹಾಡು ಮೂಡಿ ಬಂದಿತ್ತು. One of the best songs of Kannada films ಅಂತ ಹೇಳ್ಬೋದು. ಆ ಹಾಡು ಸ್ಪರ್ಶ ಅವರ ಧ್ವನಿಯಲ್ಲಿ ನಿಮಗಾಗಿ. ಹೋದೆಯ ದೂರ ಓ ಜೊತೆಗಾರ, ಸೇರಲು ಬಂದಾಗ ನೀ ಅರಿಯದೆ ಹೋದೆ ಪ್ರೇಮದನ ಸಂದೇಶವ ತಂದಾಗ. ಹೋದೆಯ ದೂರ ಓ ಜೊತೆಗಾರ, ಸೇರಲು ಬಂದಾಗ ನೀ ಅರಿಯದೆ ಹೋದೆ ಪ್ರೇಮದನ ಸಂದೇಶವ ತಂದಾಗ. ನೀ ಶ್ರುತಿಯ ಮಿಡಿದಾಗ ಹಾಡಿದೆ ನಾ ಉಸಿರಾಗ, ತೋರಿದೆ ನೀ ಅನುರಾಗ ಗಮನಿಸದೆ ತೆರಳಿದೆ
ಹೋದೇ ಪ್ರೇಮದನ ಸಂದೇಶವ ತಂದಾದ. ಎಷ್ಟೋ ವರ್ಷದ ಹಳೆಯ ಹಾಡುಗಳು ಇವೆಲ್ಲ, ಅದನ್ನ ಒಂದು ನೀವು ಕೇಳಿದ ತಕ್ಷಣ ಜಿಫ್ಫಿನಲ್ಲಿ ಒಪ್ಕೊಂಡ್ಬಿಟ್ರು ಸ್ಪರ್ಶ ಅವರು ನಾನು ಅದನ್ನ ಹಾಡ್ತೀನಿ ಅಂತ. ಐ ಅಪ್ರಿಷಿಯೇಟ್ ದಟ್ ಸ್ಪಿರಿಟ್. ಯಾಕಂದ್ರೆ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಎಷ್ಟೊಂದು ಜನ ಸಿಂಗರ್ಸು ಸಾರಿ ನಂಗೆ ಹಾಡು ಗೊತ್ತಿಲ್ಲ, ತುಂಬಾ ದಿವಸ ಆಗೋಯ್ತು ಕೇಳಿ, ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಬಟ್ ನಿಮ್ಮ ಭಾವನೆಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಹಾಡೋ ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳ್ತಿದಾರಲ್ಲ, ಆ ಸ್ಪಿರಿಟ್ಗೆ ನಾವು ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ ಸ್ಪರ್ಶ. ಹಾಗೆ ರಾಜವನನ್ ಸ್ವಾಮಿ ಅವರ ಹಾಡು ಆ ನೀಲಿ ಕೊಳವನ್ನು, ಸಾರಿ ರಕ್ಷಿತ್, ನಾನು ಅದನ್ನು ಹಾಡಿದ್ರೆ ಏನಕ್ಕೆ ಚೆನ್ನಾಗಿರಲ್ಲ ಅಂತಂದ್ರೆ ಅದು ಮೇಲ್ ಸಿಂಗರ್ ಹಾಡಿರುವಂತಹ ಒಂದು ಸಾಂಗು. ಆಮೇಲೆ ನಾನು ಅದನ್ನ ಐ ಹ್ಯಾವ್ ಹರ್ಡ್ ದ ಬೆಸ್ಟ್ ಫ್ರಮ್ ರಾಜಸರ್ ಅಂಡ್ ನಿತಿನ್ ರಾಜಾರಾಮ್ ಶಾಸ್ತ್ರಿ ಮತ್ತೆ ವಿಕಾಸ್. ಸೊ ಅದು ನಾನು ಹಾಡಿದ್ರೆ ನಾನು ಅದಕ್ಕೆ ನ್ಯಾಯ ಒದಗಿಸ್ತೀನಿ ಅಂತ ನನ್ಗೆ ಅನ್ಸಲ್ಲ. ಸೊ ಹಾಡ್ತಾರೆ ಅವ್ರದ್ದೇ ಇನ್ಯಾವುದಾದ್ರು ಹಾಡಲ್ಲ ಇದ್ರಲ್ಲಿ ಹಾಡಿದಂತ ಒಂದು ಖಂಡಿತ ರಾಜಸರ್ ಇನ್ನೊಂದು ಹಾಡು ಹಾಡ್ತೀನಿ, ಅದು ನನ್ನ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ಸ್ ಒಂದೇ ತಂತಿಯ ಅಂತ ಅದು. ಒಂದೇ ತಂತಿಯ ನೀವಿದೇತಕ್ಕೆ ನುಡಿಸುತ್ತಿರುವಿರಿ ಸುಮ್ಮನೆ, ಒಂದೇ ತಂತಿಯ ನೀವಿದೇತಕ್ಕೆ ನುಡಿಸುತ್ತಿರುವಿರಿ ಸುಮ್ಮನೆ, ನಾಲ್ಕು ತಂತಿಯ ಮೀಟಿ ಕೆರಳಿಸಿ ಎಲ್ಲ ತಾಳಕ್ಕೂ ನುಡಿಸಿರಿ, ಎಲ್ಲ ತಾಳಕ್ಕೂ ನುಡಿಸಿರಿ. ಒಂದೇ ತಂತಿಯ ನೀವಿದೇತಕ್ಕೆ ನುಡಿಸುತ್ತಿರುವಿರಿ ಸುಮ್ಮನೆ, ನಾಲ್ಕು ತಂತಿಯ ಮೀಟಿ ಕೆರಳಿಸಿ ಎಲ್ಲ ತಾಳಕ್ಕೂ ನುಡಿಸಿರಿ, ಎಲ್ಲ ತಾಳಕ್ಕೂ ನುಡಿಸಿರಿ. ನಯವು ನುಣುಪು ಸವಿಯು ಮೆಲುಪು ಬೇಸರಾಯಿತು ನಿಲ್ಲಿಸಿ, ಹಿರಿಯ ರಾಗದ ಮದವ ಕೆರಳಿಸಿ ಗಂಡೋತ್ಥಾನವ ಮೊಳಗಿಸಿ, ಒಡೆದ ಸರಸವ ಮುರಿದ ಮನಗಳ ಒಲಿದ ಜೀವದ ವಿರಹವ, ಕರೆಸಿ ತೋರಿಸಿ ತರಸಿ ಕಂಬನಿ ಧೈರ್ಯವೇತಕ್ಕೆ ಮುರಿವಿರಿ, ಧೈರ್ಯವೇತಕ್ಕೆ ಮುರಿವಿರಿ. ಒಂದು ತಂತಿಯ ನೆಳೆದು ಸೆಳೆದು ಎದೆಯ ಸೀಳುವಿರೇತಕ್ಕೆ, ಒಂದು ತಂತಿಯ ನೆಳೆದು ಸೆಳೆದು ಎದೆಯ ಸೀಳುವಿರೇತಕ್ಕೆ, ಎಲ್ಲ ತಂತಿಗಳೆಲ್ಲರಾಗದ ಎಲ್ಲ ಸಂತಸ ಸೂಸಿರಿ, ಎಲ್ಲ ಸಂತಸ ಸೂಸಿರಿ, ಹೋ ಎಲ್ಲ ಸಂತಸ ಸೂಸಿರಿ, ಹಾ ಎಲ್ಲ ಸಂತಸ ಸೂಸಿರಿ. ಥ್ಯಾಂಕ್ಸ್ ಟು ಯು ಸ್ಪರ್ಶ. ಇಂಥ ಅಪರೂಪದ ಹಾಡುಗಳನ್ನು ನಾವು ನಮ್ಮ ರೇಡಿಯೋ ಸ್ಟುಡಿಯೋದಲ್ಲಿ ನಿಮಗೆ ಕೇಳಿಸ್ಲಿಕ್ಕೆ ಅವಕಾಶ ಆಗ್ತಿದೆ ಅಂತ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಹಾಡುಗಾರರು ಅಂದರೆ ಯಾವಾಗಲೂ ನಾವು ತುಂಬ ಕೇಳಿದಂಥ ಹಾಡುಗಳನ್ನು, ಪಾಪ್ಯುಲರ್ ಹಾಡುಗಳನ್ನೇ ಕೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಹಾಡಿಸ್ಕೊತಾ ಇರ್ತೀವಿ. ಆದರೆ ಇಂಥ ಅಪರೂಪದ ಹಾಡುಗಳನ್ನು ಕೇಳಿದಾಗ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಇಂಥವೋ ಹಾಡುಗಳಿವೆ, ಇಂಥದ್ದು ಕೂಡ ಸಂಗೀತ ರಚನೆಗಳಾಗಿತ್ತು ಅಂತ ತಿಳ್ಕೊಳ್ಳೋದಕ್ಕೆ ತುಂಬ ಖುಷಿಯಾಗುತ್ತೆ. ಆಚೆ ಮನೆ ಸುಬ್ಬಮ್ಮನವರ ಏಕಾದಶಿ ಉಪವಾಸ ಈ ಹಾಡು ಗೊತ್ತಾ ಅಂತ ಕೇಳ್ತಾ ಇದ್ದಾರೆ. ಆ ಹಾಡು ಗೊತ್ತಿಲ್ಲ. ಹಾಗೆ ಸಡನ್ ಆಗಿ ನನ್ನ FB ಏನೋ ಆಯ್ತು, ಅದು ಬಿಡಿ ಅದು ಪಕ್ಕಕ್ಕೆ. ಆದರೆ ಸ್ಪರ್ಶ ಅವರನ್ನ ಇವತ್ತು ಇಲ್ಲಿ ಕೂಡಿಸ್ಕೊಂಡು ಇಷ್ಟೆಲ್ಲ ಅದ್ಭುತ ಹಾಡುಗಳನ್ನ ನಿಮಗೆ ಕೇಳಿಸುವಂತ ಪ್ರಯತ್ನ ಮಾಡ್ತಿದ್ದೀವಿ. ಇದು ನಿಮಗೆ ಏನು ಅನ್ನಿಸ್ತಾ ಇದೆ ಖಂಡಿತ ನಮಗೆ ಮೆಸೇಜ್ ಮಾಡಿ ಕಳಿಸಿ. ಯಾವುದೇ ಕಲಾವಿದರು ತುಂಬ ಚೆನ್ನಾಗಿ ಹಾಡ್ತಾರೆ, ಅವರಿಗೆ ಸಾಕಷ್ಟು ವೇದಿಕೆಗಳು ಸಿಗ್ತಾ ಇರುತ್ತೆ. ಆದರೆ ಈ ರೀತಿಯ FB ಲೈವ್ಗೆ ಬಂದಾಗ ನೀವು ಎದುರು ಕೂತ್ಕೊಂಡು ನಿಮಗೆ ಬೇಕಾದಂಥ ಹಾಡುಗಳನ್ನು ರಿಕ್ವೆಸ್ಟ್ ಮಾಡಿಕೊಂಡಾಗ ಅದನ್ನು ಅವ್ರು ಹಾಡಿದಾಗ
ಇಮ್ಮಿಡಿಯೇಟ್ ರೆಸ್ಪಾನ್ಸ್ ನಮಗೆ ಸಿಗ್ತಾ ಹೋಗುತ್ತಲ್ಲ, ಅದು ಕೊಡುವಂಥ ಖುಷಿನೇ ಬೇರೆ. ಇಂಥದ್ದೇ ಖುಷಿಯ ಕ್ಷಣಗಳನ್ನು ಇವತ್ತು ಸ್ಪರ್ಶ ಅವ್ರಿಗೆ ಕ್ರಿಯೇಟ್ ಮಾಡಿಕೊಟ್ಟಿದ್ದೀನಿ ಅನ್ನುವಂಥ ಖುಷಿ ನಮಗೂ ಕೂಡ ಇದೆ. ಇನ್ಫ್ಯಾಕ್ಟ್ ನಮ್ಮ ರೆಕಾರ್ಡಿಂಗ್ ನಡೀತಾ ಇರಬೇಕಾದ್ರೆ ಒಂದು KGF ನ ನಂಬರನ್ನು ಸ್ಪರ್ಶ ಹೇಳಿದ್ರು, ನನಗದು ಎಷ್ಟು ಮತ್ತು ಹತ್ತಿಸೋ ಆಗಿತ್ತು ಅಂದರೆ, ಇವತ್ತು ನಮ್ಮ FB ಲೈವ್ ಮುಗಿಸಿದ್ರೆ ಅದೇ ಹಾಡಿಂದ ಮುಗಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು FB ಲೈವ್ ಶುರು ಮಾಡಿದ್ದೆ. ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ, ಸಟ್ಟೆ ಸರಿಗಮ ಅನ್ನುವಂಥ ಒಂದು ಅಪರೂಪದ ಸಂಗೀತದ ಕಾರ್ಯಕ್ರಮವನ್ನು ನಮ್ಮ ರೇಡಿಯೋದವರು ಇನಿಷಿಯೇಟಿವ್ ತಗೊಂಡು ತುಂಬ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ಭಾನುವಾರ ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆಯವರೆಗೆ ಸಂಡೆ ಸರಿಗಮದಲ್ಲಿ ನಮ್ಮ ಅಪ್ಪಟ ಕನ್ನಡ ಕಲಾವಿದರ ಮಾತುಗಳನ್ನು ಹಾಡುಗಳನ್ನು ಕೇಳೋದಕ್ಕೆ ನಿಮ್ಗೆ ಅವಕಾಶ ಇದೆ. ರೆಕಾರ್ಡಿಂಗಿಗೆ ಬಂದಾಗ ಅವರನ್ನು ಸ್ಟುಡಿಯೋದಲ್ಲಿ FB ಲೈವ್ ಕರ್ಕೊಂಬಂದು ನಿಮಗೆ ಆ ಲೈವ್ ಎಕ್ಸ್ಪೀರಿಯನ್ಸ್ ಕೂಡ ಕೊಡುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಶ್ರೇಯಸ್ ಹಾಗೆ ಪೂಜಾ ಉಪೇಂದ್ರ ಇಬ್ಬರು ಕೂಡ ಇದಕ್ಕೆ ಸಹಕರಿಸ್ತಾ ಇದ್ದಾರೆ, ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ ನಮ್ಮ ನಿಮ್ಮೆಲ್ಲರ ಪರವಾಗಿ. ಈ ಸಂಡೆ ಸರಿಗಮ ಕಾರ್ಯಕ್ರಮ ಇದೇ January 6 ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆವರೆಗೆ ಸ್ಪರ್ಶ ನಮ್ಮ ಜೊತೆ ಇರ್ತಾರೆ. ಅವರ ಸಾಕಷ್ಟು ಹಾಡುಗಳು ಲೈನಪ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ನಮ್ಮ ರೇಡಿಯೋ ಆ್ಯಪ್ ಲಭ್ಯ ಇದೆ, ಇದನ್ನು ಡೌನ್ಲೋಡ್ ಮಾಡಿಕೊಂಡು ನೀವೆಲ್ಲರೂ ಇಂಥದ್ದೇ ಕನ್ನಡದ ಹಾಡುಗಳನ್ನು ಕಾರ್ಯಕ್ರಮಗಳನ್ನು ಕೇಳ್ಬೋದು ಕೇವಲ ನಮ್ಮ ರೇಡಿಯೋದಲ್ಲಿ. ಕೊನೆಯದಾಗಿ ಈಗ ಸ್ಪರ್ಶ ಅವರ ಜೋಕೆ ಸಾಂಗ್ ಬರ್ತಾ ಇದೆ. ಜೋಕೆ ಇದಾದ್ಮೇಲೆ ನಾವು FB ಲೈವ್ ಮುಗಿಸ್ತಾ ಇದ್ವಿ, ನಿಮ್ಮ ಮೆಸೇಜಸ್ ಏನಿದ್ರು ಅಷ್ಟರೊಳಗೆ ಹರಿದು ಬರಲಿ. ಜೋಕೆ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬರಿಗೆ ಬಿದ್ದಾಗ ನೀ ಅರಿವೆ ಸಂಚು. ಜೋಕೆ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬರಿಗೆ ಬಿದ್ದಾಗ ನೀ ಅರಿವೆ ಸಂಚು. ಸೊಂಟ ಬಳಕುವಾಗ ಉಯ್ಯಲಿ ಆಡುವಾಗ ಉಲ್ಲಾಸ ಪಡು ನೀನಾಗ, ತುಂಟು ನಗೆಯ ಪಣ ನೆಟ್ಟಾಗ ನಿಂಗೆ ಚಣ, ನೀನನ್ನ ಬಂಧಿಯಾವಾಗ ಚಿಂದದ ಕೆಂದುಟಿ ಜೇನ ಹೀರುವ ತುಂಬಿಯಾಗುವ, ಆದರೆ ನಂತರ ಮತ್ತು ಬಂದರೆ ನಿಧಾನ ನಿಧಾನ. ಜೋಕೆ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಳಿಗೆ ಬಿದ್ದಾಗ ನೀ ಅರಿವೆ ಸಂಚು. ಜೋಕೆ ಲಾ ಲ ಇಂಥ ಹಾಡುಗಾರರು, ವಾಟ್ ಅ ಟ್ಯಾಲೆಂಟ್ ಶೀಸ್. ಇಂಥವ್ರನ್ನ ಕೂಡಿಸ್ಕೊಂಡಾಗ ನಮ್ಮ ಖುಷಿ 100 ಪಟ್ಟಾಗುತ್ತೆ. ಎಷ್ಟೊತ್ತು ಕುತ್ಕೊಂಡು ರೆಕಾರ್ಡಿಂಗ್ ಮಾಡಿದೀವಿ, ಎಷ್ಟೊತ್ತು FB ಲೈವಲ್ಲಿ 1 ಅವರ್ ಆಲ್ಮೋಸ್ಟ್ ಹಾಡಿದ್ದಾರೆ ಸ್ಪರ್ಶ, ಒಂಚೂರು ಸ್ಟ್ರೈನ್ ಗೊತ್ತಾಗ್ತಾ ಇಲ್ಲ. ಹಾಗೆ ಎಂಜಾಯ್ ಮಾಡ್ತಾ ಇದ್ದೀವಿ ನಾವು ಸ್ಟುಡಿಯೋದಲ್ಲಿ, ನೀವೆಲ್ಲರೂ ಕೂಡ ಎಂಜಾಯ್ ಮಾಡಿದ್ದೀರಿ ಅಂತ ಅನ್ಕೋತೀನಿ. ರವಿ ನಾಯಕ್ ಅವರು ಥ್ಯಾಂಕ್ ಯು ಫಾರ್ ದಿಸ್ ಸಾಂಗ್ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಕಮೆಂಟ್ಸ್ ಏನು ಆಯಿತು ಅದನ್ನೆಲ್ಲ ಪಕ್ಕಕ್ಕಿಡ್ತೀನಿ. ವಿ ಯು ಹ್ಯಾಡ್ ಅ ವಂಡರ್ಫುಲ್ FB ಲೈವ್ ಟುಡೇ. ಸಾಕಷ್ಟು ಜನರು ಬಂದು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದೀರಿ. ನಿಮ್ಮ ಎಲ್ಲ ಹಾಡುಗಳನ್ನು ಬಿಡದೆ ಒಂದೂ ಇಲ್ಲ ಅಂತಲೇ ಒಂದೇ ಇಲ್ಲ ಅಂತೂ ಸ್ಪರ್ಶ ಹಾಡಿದ್ದಾರೆ ಅನ್ನೋ ಖುಷಿ ನಮಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಆನ್ FB ಲೈವ್. ಮುಂದಿನ ವಾರ ಸಂತೋಷ್ ವೆಂಕಿ ಅವರು ನಮ್ಮ ಜೊತೆ ಇರ್ತಾರೆ, ಅವರನ್ನ FB ಲೈವ್ಗೆ ಕರ್ಕೊಂಡ್ಬರ್ತೀನಿ. ಹಾಗೆ ಮತ್ತೊಬ್ಬರು ಹೇಳಿದ್ರು ಅನುರಾಧ ಭಟ್ ಅವರನ್ನ, ಅಜಯ್ ವಾರಿಯರ್ ಅವ್ರನ್ನ ಕರ್ಕೊಂಬನ್ನಿ ಸ್ಟುಡಿಯೋಗೆ ಅಂತ. ಖಂಡಿತ ಆ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದೀವಿ, ಅವರನ್ನು ಕೂಡ ಸ್ಟುಡಿಯೋಗೆ ಕರ್ಕೊಂಬರ್ತೀವಿ. ನಿಮಗೆ ಇಷ್ಟವಾದಂಥ ಅಥವಾ ನೀವು ಯಾರ ವಾಯ್ಸನ್ನು ಕೇಳಬೇಕು ಅಂತಿದ್ದೀರೋ ಅಂಥ ಆರ್ಟಿಸ್ಟ್ಗಳ ಬಗ್ಗೆ ಮೆನ್ಷನ್ ಮಾಡಿದ್ರೆ ಅವರನ್ನ ರೋಪನ್ ಮಾಡಿಕೊಂಡು ನಮ್ಮ ಸಂಡೆ ಸರ್ಗಮದಲ್ಲಿ ಅವರ ಧ್ವನಿಯನ್ನು ನಿಮಗೆ ಕೇಳಿಸುವಂಥ ಪ್ರಯತ್ನ ನಮ್ಮ ಕಡೆಯಿಂದ ಖಂಡಿತ ಆಗುತ್ತೆ. ಇನ್ನೂ ಸಾಕಷ್ಟು ರಿಕ್ವೆಸ್ಟ್ಗಳು ಬರ್ತಾ ಇದೆ, ಆದರೆ ಆ ರಿಕ್ವೆಸ್ಟ್ಗಳನ್ನು ತಗೊಳ್ಳೋದಕ್ಕೆ ಸಮಯ ಮೀರ್ತಾ ಇದೆ. ಖಂಡಿತ ಮತ್ತೊಮ್ಮೆ ಸ್ಪರ್ಶ ಅವ್ರ ಜೊತೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಶೋ ಮಾಡಿ ಅವರ ಎಲ್ಲ ಹಾಡುಗಳನ್ನು, ನಿಮ್ಮ ರಿಕ್ವೆಸ್ಟ್ಗಳನ್ನು ನಿಮಗೆ ತಲುಪಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಆನ್ FB ಲೈವ್. ಕೇಳ್ತಾ ಇರಿ ನಮ್ಮ ರೇಡಿಯೋ, ಯಾಕೆಂದರೆ ಕನ್ನಡ ಕೇಳೋ ಮಜಾನೇ ಬೇರೆ.